हरे कृष्ण ಎಲ್ಲ ಭಕ್ತಾದಿಗಳಿಗೆ ಭಾನುವಾರದಂದು ಸಂಡೇ ಫೀಸ್ಟ್ ಕಾರ್ಯಕ್ರಮಕ್ಕೆ ಹಾಗೂ ಶ್ರೀಮದ್ ಭಾಗವತಂ ಚರ್ಚೆಗೆ ಅರಿಪೂರ್ವಕ ಸ್ವಾಗತ. ಇಂದು ನಾವು ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದ ಆರನೇ ಅಧ್ಯಾಯ ಪ್ರಹ್ಲಾದ್ ಮಹಾರಾಜ ತನ್ನ ಆಸುರಿ ಸ್ನೇಹಿತರಿಗೆ ಉಪದೇಶವನ್ನು ನೀಡುವುದು ಅಧ್ಯಾಯದಿಂದ ಶ್ಲೋಕ ಏಳು ಚರ್ಚೆ ಮಾಡುತ್ತಿದ್ದೇವೆ. ದಯವಿಟ್ಟು ಎರಡು ಅನುವಾದವನ್ನು ಹೇಳಿ. ಸಣ್ಣ ವಯಸ್ಸಿನಲ್ಲಿ ಭ್ರಮಿತರಾಗಿ 10 ವರ್ಷಗಳು ಕಳೆದು ಹೋಗುತ್ತದೆ. ಆಟವಾಡುತ್ತಾ ಓಡಾಡುತ್ತಾ ಮತ್ತೆ 10 ವರ್ಷ ಕಳೆದು ಹೋಗುತ್ತದೆ. ಹೀಗೆ 20 ವರ್ಷಗಳು ನಷ್ಟವಾಗುತ್ತದೆ. ಹಾಗೆಯೇ ವೃದ್ಧಾಪ್ಯದಲ್ಲಿ ಯಾವುದೇ ಭೌತಿಕ ಕಾರ್ಯಗಳು ಮಾಡಲು ಸಾಧ್ಯವಾಗದೆ ಮತ್ತೆ 20 ವರ್ಷವು ನಷ್ಟವಾಗುತ್ತದೆ. ಪ್ರಹ್ಲಾದ್ ಮಹಾರಾಜ ತುಂಬಾ ಕಠಿಣವಾದಂತಹ ಬೋಧನೆಗಳನ್ನು ಮಾಡ್ತಾ ಇದ್ದಾನೆ. ಶ್ರೀಮದ್ ಭಾಗವತದ ಈ ಒಂದು ಭಾಗವು ತುಂಬಾ ಅಮೂಲ್ಯವಾದಂತಹದ್ದು. ಸ್ವಯಂ ಚೈತನ್ಯ ಮಹಾಪ್ರಭು ಪ್ರಹ್ಲಾದ್ ಮಹಾರಾಜನ ಉಪದೇಶಗಳು, ಪ್ರಹ್ಲಾದ್ ಮಹಾರಾಜನ ಕಥೆಗಳು ಹಾಗೂ ಧ್ರುವ ಮಹಾರಾಜನ ಕಥೆಗಳನ್ನು ಬಾರಿ ಬಾರಿ ಶ್ರವಣ ಮಾಡ್ತಾ ಇದ್ದ. ಇಲ್ಲಿ ಪ್ರಹ್ಲಾದ್ ಮಹಾರಾಜ ಬಾಲ್ಯ ಅವಸ್ಥೆಯಲ್ಲಿಯೇ ನಾವು ಕೃಷ್ಣ ಪ್ರಜ್ಞೆಯನ್ನು ಆಚರಣೆ ಮಾಡಬೇಕು ಅನ್ನೋದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಹಾಗೂ ಅದರ ತೀವ್ರತೆಯನ್ನು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಜನರು ಭಕ್ತಿ ಅಂದರೆ ನೋಡೋಣ, ಈಗಲೇ ಸಣ್ಣ ಹುಡುಗರು ಯಾಕೆ ಇಷ್ಟೊಂದು ಭಕ್ತಿ ಮಾಡಬೇಕು, ಇಷ್ಟೊಂದು ತಪಸ್ಸೆ ಮಾಡಬೇಕು, ನಿದ್ರೆ ಮಾಡಲಿ, ಊಟ ಮಾಡಲಿ, ಆಟ ಆಡ್ಕೊಂಡಿರಲಿ, ಹೋಗ್ತಾ ಹೋಗ್ತಾ ಬುದ್ಧಿ ಬರುತ್ತೆ. ಬುದ್ಧಿ ಬಂದಾಗ ತಮ್ಮಾಗಿಯೇ ತಾವು ಆಧ್ಯಾತ್ಮಿಕ ಚಿಂತನೆ ಮಾಡಿಕೊಳ್ತಾರೆ. ತಂದೆ ತಾಯರು ತಾವು ಸ್ವತಃ ಗಂಭೀರತೆಯಿಂದ ಭಕ್ತಿಯನ್ನು ಮುಂದುವರಿಯಲ್ಲ ಹಾಗೂ ತಮ್ಮ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಆ ಭಕ್ತಿಯಲ್ಲಿ ಗಂಭೀರತೆಯಲ್ಲಿ ಇವಾಗ ಶುರು ಮಾಡಬೇಕು ಅನ್ನೋ ಉಪದೇಶ ಕೊಡೋದಿಲ್ಲ. ಇಲ್ಲಿ ಪ್ರಹ್ಲಾದ್ ಮಹಾರಾಜ ಈ ಒಂದು ವಿಷಯವನ್ನು ಒತ್ತಿ ಹೇಳ್ತಾ ಇದ್ದಾನೆ. ಬಾಲ್ಯದಲ್ಲಿಯೇ ಭಕ್ತಿ ಅನ್ನೋದು ತೀವ್ರತೆಯಿಂದ ಆಚರಣೆ ಮಾಡಬೇಕು. ಶ್ರೀಮದ್ ಭಾಗವತ ಹಾಗೂ ಇಲ್ಲಿ ಪ್ರಹ್ಲಾದ್ ಮಹಾರಾಜನ ಉಪದೇಶಗಳಲ್ಲಿ ಮುಖ್ಯವಾಗಿ ಎರಡು ವಿಷಯಗಳು ಸ್ಪಷ್ಟ ಮಾಡುತ್ತೆ. ಸಂಪೂರ್ಣ ಶ್ರೀಮದ್ ಭಾಗವತನಲ್ಲಿ ಯಾವುದೇ ನಾವು ಲೀಲೆಗಳನ್ನು ಪಠಣ ಮಾಡೋದಿರಲಿ ಅಲ್ಲಿ ಸ್ಪಷ್ಟತೆ ಕೊಡುವಂಥದ್ದು ಈ ಭೌತಿಕ ಜೀವನ ವ್ಯರ್ಥ. ಸ್ತ್ರೀ ರೂಪ ಇರಲಿ, ಪುರುಷ ರೂಪ ಇರಲಿ, ಮಕ್ಕಳಿರಲಿ, ಶ್ರೀಮಂತರಿರಲಿ, ಬಡವನಿರಲಿ, ದೇಶದ ನಾಯಕನಾಗಲಿ, ಅತ್ಯಂತ ದೊಡ್ಡ ರಾಜನಾಗಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾರೇ ಆಗಿದ್ರೂ ಕೂಡ ಈ ಭೌತಿಕ ಜಗತ್ತಿನಲ್ಲಿ ನಾವು ಜೀವಿಸಲಿಕ್ಕೆ ಆಸೆ ಪಡಬಾರ್ದು. ಯಾವುದೇ ರೀತಿಯ ಆಸೆ ಈ ಜಗತ್ತಿನಲ್ಲಿ ನಾನು ಸಂತೋಷವಾಗಿರ್ತೀನಿ ಅನ್ನೋದನ್ನು ನಾವು ಇಟ್ಕೋಬಾರ್ದು. ಇದು ಮುಖ್ಯವಾದದ್ದು, ಮೊದಲನೇ ವಿಷಯ. ಎರಡನೇದಾಗಿ, ನಮಗೆ ನಿಜವಾಗಿ ಸಹಾಯ ಮಾಡುವಂಥವನು, ನಮ್ಮ ಸದಾ ರಕ್ಷಣೆ ಮಾಡುವಂಥವನು, ನಮ್ಮ ನಿಜವಾದ ಹಿತೈಷಿ ಕೇವಲ ಒಬ್ಬನೇ ಒಬ್ಬ, ಅವನು ಕೃಷ್ಣ. ಈ ಎರಡೇ ವಿಷಯಗಳು ಮುಖ್ಯವಾಗಿ ಭಾಗವತನಲ್ಲಿ ನಾವು ತಿಳಿಯುತ್ತೇವೆ. ಇದರಲ್ಲಿ ಪ್ರಹ್ಲಾದ್ ಮಹಾರಾಜನು ಕೂಡ ಮತ್ತೆ ಮತ್ತೆ ಇದನ್ನು ಒತ್ತಿ ಹೇಳ್ತಾನೆ. ಒಂದು ರೀತಿಯಲ್ಲಿ ಇದು ನೇರವಾಗಿ ಒಬ್ಬ ಭೌತಿಕ ಚಿಂತಕನಿಗೆ ಕಪಾಲ ಕೊಡದ. ಪ್ರಹ್ಲಾದ್ ಮಹಾರಾಜ ನೇರವಾಗಿ ಹೇಳ್ತಾ ಇದ್ದಾನೆ, ನಾವೆಲ್ಲ ಮೂರ್ಖರು. ಭೌತಿಕ ಜಗತ್ತಿನಲ್ಲಿ ಹೆಂಡತಿ, ಮಕ್ಕಳು, ಸಂಸಾರ, ಸಮಾಜ, ದೇಶ ಅಂದ್ಕೊಂಡು ನಾವು ಜೀವನವನ್ನು ಹಾಳು ಮಾಡ್ಕೋತಾ ಇದ್ದೀವಿ. ಬಾಲ್ಯದಲ್ಲಿ ಆಟ ಆಡ್ತಾ ಇರೋದು, ಯುವಕರಲ್ಲಿ ಬೇರೆ ಆಸೆಗಳಿಟ್ಕೊಂಡು ಓಡಾಡುವಂಥದ್ದು, ಮತ್ತೆ ವೃದ್ಧಾಪ್ಯದಲ್ಲಿ ಏನು ಮಾಡಲಾಗದೆ ಸಮಯ ಹೀಗೆ ಕಳೆದಾ ಹೋಗ್ತಾ ಇದೆ. ಅದರ ಮಧ್ಯದಲ್ಲಿ ಒಂದು 10 ವರ್ಷ ಶಕ್ತಿ ಇರುತ್ತೆ. ಆ 10 ವರ್ಷದಲ್ಲಿ
ಕಾಮ ಕ್ರೋಧ ಮದ ಮಾಚಾರ್ಯ ಅಂತ ಹೇಳ್ಕೊಂಡು ಹುಚ್ಚನಾಗಿ ಅಲ್ಲೂ ಕೂಡ ಸಮಯ ವ್ಯರ್ಥ ಮಾಡ್ಕೊತಾ ಇದೀವಿ. ಮತ್ತೆ ಅಮೂಲ್ಯವಾದಂತಹ ಈ ಮಾನವ ಜನ್ಮವನ್ನು ಹಾಳು ಮಾಡ್ಕೊತಾ ಇದೀವಿ. ಪುನಾಂ ಜನ್ಮನಾಮಂತೆ ಎಷ್ಟೋ ಜನ್ಮಗಳ ನಂತರ ಈ ಮಾನವ ಜನ್ಮ ಅನ್ನೋದು ಬಗ್ಗೆ ದೊರಕುತ್ತೆ. ಆ ಮಾನವ ಜನ್ಮದಲ್ಲಿ ಶುರುವಿನಿಂದನೇ ಭಕ್ತಿಯ ಆಚರಣೆ ಮಾಡಲಿಲ್ಲ, ಸಾಧನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಈ ಮಾನವ ಜನ್ಮ ಸಿಕ್ಕಿ ಕೂಡ ನಾವು ಆತ್ಮಹತ್ಯೆ ಮಾಡಿಕೊಂಡ ಹಾಗೆ ಅನ್ನುವಂತಹ ಒಂದು ವಿಷಯವನ್ನು ಇಲ್ಲಿ ಪ್ರಹ್ಲಾದ್ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾರಿಗೂ ನಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನು ಹೇಳಿದ್ರೆ ಆಗೋದಿಲ್ಲ. ಯಾರಾದರೂ ನಮ್ಮಲ್ಲಿ ಈ ಕೆಟ್ಟ ಗುಣ ಇದೆ ಅಂತ ಹೇಳಿದ ತಕ್ಷಣ ನಮಗೆ ತುಂಬ ಕೋಪ ಬರುತ್ತೆ, ನೀನು ಯಾರು ನನಗೆ ಹೇಳಕ್ಕೆ. ಇದರಲ್ಲಿ 5 ವರ್ಷದ ಹುಡುಗ, ಅದರಲ್ಲೂ ಸಣ್ಣ ಹುಡುಗ ಹೇಳ್ತಾ ಇದ್ದಾರೆ ನಾವೆಲ್ಲ ದೊಡ್ಡ ಮೂರ್ಖರು. ಇದು ಇನ್ನೂ ಕೂಡ ಒಂದು ರೀತಿ ಅವಮಾನ ಆದ ಹಾಗೆ. ಅನೇಕರು ಭಕ್ತಾದಿಗಳಾಗಿದ್ದರೂ ಕೂಡ ಇಲ್ಲಿ ಕ್ಲಾಸಲ್ಲಿ ಕೆಲವೊಮ್ಮೆ ಹೇಳ್ತಾರೆ ಅನೈತಿಕ ಸಂಬಂಧ ಮಾಡಬಾರದು. ಅನೈತಿಕ ಸಂಬಂಧ ಅಂದರೆ ಕೇವಲ ಪರಪುರುಷ ಪರಸ್ತ್ರೀ ಒಂದೇ ಅಲ್ಲ, ವಿವಾಹಿತ ಜೀವನದಲ್ಲೂ ಕೂಡ ಮಕ್ಕಳ ಅಪೇಕ್ಷೆ ಇಲ್ಲದೆ ಸಂಬಂಧ ಮಾಡುವಂಥದ್ದು ಕೂಡ ಅನೈತಿಕ ಸಂಬಂಧ. ಹಾಗೂ ಇಂತಹ ಸಂಬಂಧ ಇರುವಂತಹ ಸ್ತ್ರೀ ಕೂಡ ಅವಳು ವೇಶ್ಯೆಗೆ ಸಮಾನ ಅನ್ನೋದು ಶಾಸ್ತ್ರ ಹೇಳುತ್ತೆ. ಗೃಹಸ್ಥ ಜೀವನ ಅಂತ ಹೇಳಿದ್ರೆ ನಮಗೆ ಮೈಥುನ ಮಾಡಲಿಕ್ಕೆ ಲೈಸೆನ್ಸ್ ಸಿಕ್ಕಿದೆ ಅಂತಲ್ಲ, ಅದು ಕೇವಲ ಒಂದು ಸಂತಾನ ಉತ್ಪನ್ನ ಮಾಡಲಿಕ್ಕೆ ಮಾತ್ರ ಮೈಥುನ ಹೊರತು ದೈಹಿಕ ಸಂಪರ್ಕ ಹೊರತು ಇನ್ನೇನು ಯಾವುದೇ ಕಾರಣಕ್ಕೆ ದೈಹಿಕ ಸಂಪರ್ಕ ವಿವಾಹ ಜೊತೆಯಲ್ಲಿ ಇರಬಾರದು ಅನ್ನೋದು ಶಾಸ್ತ್ರ ಹೇಳುತ್ತೆ. ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಲಿಕ್ಕೆ ಮುಖ್ಯವಾಗಿ 4 ಕಂಬಗಳ ಬಗ್ಗೆ ಹೇಳ್ತಾರೆ. ಧರ್ಮ ನೆಲೆಸಬೇಕು ಅಂತ ಹೇಳಿದ್ರೆ ಮಾಂಸ ಭಕ್ಷಣೆ ಮಾಡಬಾರದು, ಅನೈತಿಕ ಸಂಬಂಧ ಇರಬಾರದು, ಜೂಜಾಟ ಆಡಬಾರ್ದು, ಮದ್ಯಪಾನ ಮಾಡಬಾರ್ದು. ಕೆಲವರು ಸರಿ ಒಂದು ಮಾತು ಒಪ್ಕೋತಾರೆ, ಒಂದು ಮಾಂಸ ಭಕ್ಷಣೆ ಹೌದು, ಇನ್ನೊಂದು ಜೀವನ ಸಾಯಿಸ್ತಾ ಇದ್ದೀವಿ. ಆದರೂ ಕೆಲವೊಮ್ಮೆ ಜನ ಹೇಳ್ತಾರೆ ನಾವೇನು ಮನುಷ್ಯರನ್ನು ತಿಂತಾ ಇಲ್ಲ, ಏನೋ ಸಣ್ಣ ಪುಟ್ಟ ಪ್ರಾಣಿಗಳನ್ನು ತಿಂತಾ ಇದೆ, ಕೋಳಿ ಕುರಿ, ಅದರಲ್ಲಿ ಏನು ತೊಂದರೆ ಏನಿದೆ ಒಪ್ಕೊಳ್ಳೋದಿಲ್ಲ. ಆದ್ರೆ ಕೆಲವರು ಹೌದು ಅದಕ್ಕೂ ಜೀವ ಇದೆ, ಅದಕ್ಕೂ ಮಕ್ಕಳು ಮರಿ ಸಂತಾನ, ಅದಕ್ಕೂ ಭಯಾನ ಇರುತ್ತೆ ಅಂತ ಅರ್ಥ ಮಾಡ್ಕೋತಾರೆ. ಆದರೆ ಇನ್ನು ಮಿಕ್ಕಿದ 3 ನಿಯಮಗಳು ಅಲ್ಲಿ ಅವ್ರು ಹಿಂಜರಿತಾರೆ. ವಾರ ಪೂರ್ತಿ ಕೆಲಸ ಮಾಡ್ತೀನಿ, ಕಷ್ಟಪಡ್ತೀನಿ, ಸರಿ ಸ್ವಲ್ಪ ಹೊತ್ತು ಶನಿವಾರ ಭಾನುವಾರ ಸ್ನೇಹಿತರ ಜೊತೆ ಕೂತ್ಕೊಂಡು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ರೆ ಏನಂತೆ, ಸ್ವಲ್ಪ ಮದ್ಯಪಾನ ಮಾಡ್ಕೋತೀನಿ, ಏನು ಕುಡುಕ ಅಂತೇನಲ್ಲ, ಸ್ವಲ್ಪ ಹಂಗೆ ಟೈಮ್ ಪಾಸ್ ಆಗುತ್ತೆ, ಸ್ವಲ್ಪ ಕುಡಿತೀನಿ, ಸ್ವಲ್ಪ ಜೂಜಾಡ್ತೀನಿ, ನಾನೇನು ಹಣ ಏನು ವ್ಯರ್ಥ ಇದು ಖರ್ಚು ಮಾಡ್ತಾ ಇಲ್ಲ, ಹಂಗೆ ಕೂತ್ಕೊಂಡು ಏನೋ ರೇಸ್ ನೋಡ್ತೀನಿ, ಏನೋ ಇನ್ಸ್ಪೆಕ್ಟ್ ಆಡ್ತೀನಿ, ಏನೋ ನನ್ನ ಟೈಮ್ ಪಾಸ್ ಆಗುತ್ತೆ, ತುಂಬ ಟೆನ್ಷನ್ ಆಗುತ್ತಿದೆ, ಏನೋ ಸ್ವಲ್ಪ ಸಿಗರೇಟ್ ಸೇರ್ತೀನಿ, ಸ್ವಲ್ಪ ಟೆನ್ಷನ್ ದೂರ ಆಗುತ್ತೆ. ಹಾಗೂ ನೈತಿಕ ಸಂಬಂಧ ಕೂಡ ನಾನು ಯಾರನ್ನ ಹೋಗಿ ರೇಸ್ ಮಾಡ್ತಾ ಇಲ್ಲ, ದುಡ್ಡು ಸಂಪಾದನೆ ಮಾಡ್ತೀನಿ, ನಾನು ಹೋಗಿ ಯಾರ ವೇಷಗಳ ಜೊತೆ ಸಂಘ ಮಾಡ್ತೀನಿ. ಅಥವಾ ಯುವಕರು ಯುವತಿಯರು ಒಬ್ರೊಬ್ರು ಮಾತಿನಲ್ಲಿ ಅರ್ಥ ಮಾಡಿಕೊಂಡು ಸರಿ ನಂಗು ನೀ ಆನಂದ ಕೊಡು ನಾನು ನಿನಗೆ ಆನಂದ ಕೊಡ್ತೀನಿ ಆ ರೀತಿ ಒಪ್ಪಂದ ಮಾಡ್ಕೊಂಡು ಮಾಡ್ಕೋತಾ ಇದ್ದೀವಿ, ಏನು ಬಲಾತ್ಕಾರ ಮಾಡ್ತಾ ಇಲ್ಲ, ಅಲ್ಲಿ ಏನು ತೊಂದರೆ ಏನಿದೆ, ಇಲ್ಲೇನು ಯಾರಿಗೂ ಹಿಂಸೆಯನ್ನು ಮಾಡ್ತಾ ಇಲ್ಲಲ್ಲ, ಒಬ್ರೊಬ್ರು ಆನಂದ ಪಡ್ಕೋತಾ ಇದ್ದೀವಿ. ಹೀಗೆಲ್ಲ ಮನಸ್ಸು ಬೇರೆ ಬೇರೆ ರೀತಿಯಲ್ಲಿ ಚಿಂತನೆಯನ್ನು ಉತ್ಪನ್ನ ಮಾಡುತ್ತೆ. ನಾವು ಸದಾ ಎಚ್ಚರ ಇರಬೇಕು. ಈ ರೀತಿ ತೊಡಗೋದ್ರಿಂದ ಏನಾಗುತ್ತೆ, ನಮ್ಮ ಮನಸ್ಸು ಆಧ್ಯಾತ್ಮಿಕದ ಕಡೆ ಹೋಗುತ್ತೆ. ಯಾವಾಗ ನಾವು ಟೈಮ್ ಪಾಸ್ ಅಂತ ಮಾಡ್ತೀವಿ, ಇಂದ್ರಿಯ ಭೋಗಕ್ಕೆ ಅಂತ ಪ್ರಯತ್ನ ಮಾಡ್ತೀವಿ, ಆ ಮನಸ್ಸು ಕೃಷ್ಣನ ಕಡೆ ಹೋಗೋದಿಲ್ಲ, ಕೃಷ್ಣನ ಕಡೆ ಭಕ್ತಿ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಹೀಗೆ ಮನಸ್ಸು ಹಾಗೂ ನಮ್ಮ ದಿನನಿತ್ಯದ ಚಟುವಟಿಕೆಗಳು ನಷ್ಟವಾಗಿ ಹೋಗುತ್ತೆ. ಮತ್ತೆ ಈ ಒಂದು ಇಂದ್ರಿಯ ಸುಖದಿಂದ ಲಾಭ ಏನಿದೆ, ಕೇವಲ ತಾತ್ಕಾಲಿಕವಾದಂತಹ ಲಾಭ, ಒಂದು ಸ್ವಲ್ಪ ಕ್ಷಣ ಆಗುತ್ತೆ,
ಅದೇ ಕ್ರಮೇಣವಾಗಿ ಕುಡಿಯೋದ್ರಿಂದ ನಮ್ಮ ದೇಹದ ಅಂಗಾಂಗಗಳು ನಾಶ ಆಗುತ್ತೆ. ಆ ಸುಖ ಎಷ್ಟೊಂದು ಸಿಗುತ್ತೆ, ಸ್ವಲ್ಪ ಹೊತ್ತು ಸಿಗುತ್ತೆ, ಸ್ವಲ್ಪ ಹೊತ್ತು ಕುಡಿತೀರಾ ನಿದ್ರೆ ಬರುತ್ತೆ. ತಿರುಗಿ ಬೆಳಗ್ಗೆ ಆದ ತಕ್ಷಣ ನಿತ್ಯದ ಕೆಲಸ ಮಾಡಲೇಬೇಕು. ಯಾವಾಗಲೂ ಕುಡಿತಾ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಕುಡಿದ್ರೆ ದಿನದಿಂದ ಬೆಳಗಿನ ಸಾಯಂಕಾಲ ನೀರು ಬದಲು ಮದ್ಯಪಾನ ಕುಡಿದ್ರೆ ಏನಾಗುತ್ತೆ, ಕಿಡ್ನಿ ಲಿವರ್ ಎಲ್ಲ ಫೈಲ್ ಆಗ್ಬಿಡುತ್ತೆ. ಹಾಗೂ ನೈತಿಕ ಸಂಬಂಧ ದೈಹಿಕ ಸಂಬಂಧ ಕೂಡ ಒಂದು ಸ್ವಲ್ಪ 10 ನಿಮಿಷಗಳು ಬಿಟ್ಟು ಅದಕ್ಕಿಂತ ಜಾಸ್ತಿ ಮಾಡುವಂಥ ಶಕ್ತಿನೂ ಕೂಡ ಇಲ್ಲ. ಮದ್ಯಪಾನ ಮಾಂಸ ಭಕ್ಷಣ ಯಾವುದು ಕೂಡ ದೇಹಕ್ಕೆ ಸಹಜವಾದದ್ದಲ್ಲ. ಅದರಿಂದ ಇಂತಹ ಒಂದು ಸಮಯ ಕಳೆಯುವಂತಹ ಚಟುವಟಿಕೆಗಳಲ್ಲಿ ತೊಡಗೋದ್ರಿಂದ ನಮ್ಮ ಮನಸ್ಸು ಕೃಷ್ಣನಿಂದ ದೂರ ಆಗ್ತಾ ಹೋಗುತ್ತೆ. ಹಾಗೂ ನಾನಾ ರೀತಿಯ ಸೂಕ್ಷ್ಮವಾದ ಕರ್ಮಗಳು ನಮ್ಮನ್ನು ಈ ಭೌತಿಕ ಜಗತ್ತಿಗೆ ಬಂಧಿತಗೊಳಿಸುತ್ತೆ. ಅದರಿಂದ ನಾವು ಇದರಿಂದ ದೂರ ಇರಬೇಕು ಅನ್ನೋದನ್ನು ಶ್ರೀಮದ್ ಭಾಗವತರು ಹಾಗೂ ಪ್ರಹ್ಲಾದ್ ಮಹಾರಾಜ ಇದು ಸ್ಪಷ್ಟತೆ ಹಾಗೂ ಇದರ ತೀವ್ರತೆಯನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಹ್ಲಾದ್ ಮಹಾರಾಜ ನಿಂದನಾಸ್ಪದಲ್ಲಿ ಹೇಳ್ತಾ ಇಲ್ಲ, ಬದಲಾಗಿ ತುಂಬಾ ಕರುಣೆ ಭಾವನೆಯಿಂದ ಹೇಳ್ತಾ ಇದ್ದಾರೆ. ಈ ಎಲ್ಲ ಜೀವಿಗಳೇ ಅನಾವಶ್ಯಕವಾಗಿ ವ್ಯರ್ಥ ಮಾಡ್ಕೋಬೇಡಿ, ಹೀಗೆ ಮಾಯಾ ಪ್ರಭಾವಕ್ಕೊಳಗಾಗಿ ನೀವು ಅನ್ಕೋತಾ ಇದ್ದೀರ. ಮದ್ಯಪಾನ ಜೂಜಾಟ ಅನೈತಿಕ ಸಂಬಂಧ ಮಾಂಸ ಭಕ್ಷಣೆ ನಾನೇನು ತೊಂದರೆ ಇಲ್ಲ ಅಂತ, ಆದರೆ ಇದರಲ್ಲಿ ತುಂಬ ದೊಡ್ಡ ನಷ್ಟ ನಾವು ಅನುಭವಿಸ್ತಾ ಇದ್ದೀವಿ. ಜೊತೆಗೆ ಪ್ರಹ್ಲಾದ್ ಮಹಾರಾಜ ಹೇಳ್ತಾ ಇದ್ದಾನೆ, ಇದಲ್ಲದೆ ಬಾಲಕರು ಆಟ ಆಡೋದು ಕೂಡ ವ್ಯರ್ಥವಾದಂಥದ್ದು. ಕೌಮಾರ ಮಾಚರೇ ಪ್ರಾಜ್ಞೆ ಪ್ರಹ್ಲಾದ ಹೇಳ್ತಾನೆ, 5 ವರ್ಷದಿಂದ ಹುಡುಗರು ಗಂಭೀರತೆಯಿಂದ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಬೇಕು. ಶ್ರೀಮದ್ ಭಾಗವತ ನಮಗೆ ಜೀವನದ ಒಂದು ನಿಜವಾದ ಅಸ್ತಿತ್ವವನ್ನು ನಮಗೆ ತೋರಿಸ್ಕೊಡುತ್ತೆ ಒಂದು ಕನ್ನಡಿಯ ಹಾಗೆ. ಹಾಗೂ ಇಲ್ಲಿ ಹಿಂದೆ ಪ್ರಹ್ಲಾದ್ ಮಹಾರಾಜ ಮೊದಲ 3 ಶ್ಲೋಕಗಳಲ್ಲಿ ನಾವು ಯಾಕೆ ಕೃಷ್ಣ ಪ್ರಜ್ಞೆಯನ್ನು ಬಾಲ್ಯದಲ್ಲಿಯೇ ಶುರು ಮಾಡಬೇಕು ಅಂತ ಹೇಳ್ತಾರೆ. ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಯಾಕೆಂದ್ರೆ ಈ ಮಾನವ ಜನ್ಮ ಅನ್ನುವಂಥದ್ದು ತುಂಬಾ ದುರ್ಲಭವಾದಂಥದ್ದು. 84 ಲಕ್ಷ ಜೀವರಾಶಿಗಳಾದ್ಮೇಲೆ ಮಾನವ ಜನ್ಮ ಸಿಗುತ್ತೆ. ಅದಲ್ಲ, 84 ಲಕ್ಷ ಜೀವರಾಶಿಗಳಲ್ಲಿ 4 ಲಕ್ಷ ತರದ ಮನುಷ್ಯರಿದ್ದಾರೆ. ಪುಲಂದ, ಪುಲ್ಕಷ, ಹೂನ, ಆಬೀರ, ಖಾಸ, ಆಂಧ್ರ, ಅಂದ್ರೆ ಇವರೆಲ್ಲ ಮನುಷ್ಯರಾಗಿ ಇದ್ರೂ ಕೂಡ ಅವರಿಗೆ ಆಧ್ಯಾತ್ಮಿಕ ವಿಷಯಗಳು ತಲೆಗೆ ಹೋಗೋದಿಲ್ಲ. ಈಗ ಪಾಶ್ಚಿಮ ದೇಶದಲ್ಲಿ ಅಥವಾ ಕಾಡು ಮನುಷ್ಯರಿದ್ದಾರೆ, ಅವರಿಗೆಲ್ಲ ಯಾವತ್ತೂ ಕೂಡ ಕೃಷ್ಣ ರಾಮ ಇದ್ರ ಬಗ್ಗೆ ಯಾವುದೇ ಜ್ಞಾನ ಇಲ್ಲ. ಅವು ಕೇವಲ ಇಂದ್ರಿಯ ಭೋಗಲು ತೊಡಗಿದ್ದಾರೆ. ಅರೆ, ಯಾರಿಗೆ ಕೃಷ್ಣ ನಾಮಸ್ಮರಣೆ ಸಿಕ್ಕಿದೆ, ಕೃಷ್ಣ ಜ್ಞಾನ ಸಿಕ್ಕಿದೆ, ಭಗವದ್ಗೀತೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಎಷ್ಟೋ ಜನ್ಮಗಳ ಸ್ವಲ್ಪ ಸ್ವಲ್ಪ ಪುಣ್ಯ ಹಾಗೂ ಗುರುಗಳ ಕೃಷ್ಣ ಕೃಪೆಯಿಂದ ಈ ಒಂದು ಅವಕಾಶ ಸಿಕ್ಕಿದೆ. ಅದರಿಂದ ಯಾರು ಈ ಜ್ಞಾನ ನಮ್ಮ ಕಿವಿಗೆ ಬಿದ್ದಿದೆ ಅವರು ತುರಂತವಾಗಿ ತಮ್ಮನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ಕೋಬೇಕು. ಎರಡನೇದು, ಕೇವಲ ತದಪಿ ಅದ್ರೋಂ ಅರ್ಥದಂ, ಕೇವಲ ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ಭಕ್ತಿ ಸೇವೆ ಮಾಡುವಂತಹ ಜ್ಞಾನ ಅರ್ಥವಾಗುತ್ತೆ. ಬೇರೆ ಯಾವುದೇ ಜನ್ಮದಲ್ಲಿ ನಮಗೆ ಭಕ್ತಿ ಸೇವೆ ಮಾಡಬೇಕು ಅನ್ನೋದು ಅರ್ಥ ಆಗೋದಿಲ್ಲ. ಪ್ರಾಣಿ ಪಕ್ಷಿ ಗಿಡ ಮರಕ್ಕೆ ಅಥವಾ ನಾಯಿ ಬೆಕ್ಕನ್ನು ಕರ್ಕೊಂಡ್ಬಂದ್ಬಿಟ್ಟು ಭಕ್ತಿ ಸೇವೆ ಮಾಡು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಆಗೋದಿಲ್ಲ. ಅಂದರೆ ಮನುಷ್ಯನಿಗೆ ಇದರೊಂದು ಪ್ರಾಮುಖ್ಯತೆ, ಇದರೊಂದು ತೀವ್ರತೆ ಅರ್ಥ ಆಗುವಂಥ ಅವಕಾಶ ಬುದ್ಧಿ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಧರ್ಮೇನ ಹೀನ ಪಶುಭಿ ಸಮಾನ, ಮನುಷ್ಯನಿಗೂ ಪ್ರಾಣಿಗಳಿಗೂ ಭೇದ ಮಾಡುವಂಥ ಏಕೈಕ ಗುಣ ಅಂತ ಹೇಳಿದ್ರೆ ಮನುಷ್ಯನು ಭಕ್ತಿ ಸೇವೆಯಲ್ಲಿ ತೊಡಗಬಹುದು, ಅರ್ಥ ಮಾಡ್ಕೋಬಹುದು. ಬ್ರಹ್ಮ ಜಿಜ್ಞಾಸ, ಆಧ್ಯಾತ್ಮಿಕ ವಿಷಯಗಳನ್ನು ಕುತೂಹಲತೆಯಿಂದ ಕೇಳುವಂತಹ ಪ್ರಶ್ನೆಗಳು ಮಾಡುವಂತಹ ಬುದ್ಧಿ ಕೇವಲ ಮಾನವ ಮಾತ್ರ ಇರುವಂತಹದ್ದು. ಮತ್ತೆ ಯಥಾಹಿ ಪುರುಷೇಯ ವಿಷ್ಣೋ ಪಾದೋಪಸರ್ಪಣಂ ಅಂತ ಹೇಳ್ತಾನೆ. ಈ ಜನ್ಮದಲ್ಲಿ ವಿಷ್ಣು ಭಗವಂತ ಅಂತ ಅರಿಯುವಂತಹ ಗುಣ ನಮಗಿದೆ. ಹಾಗೂ 4ನೇದಾಗಿ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಜನ್ಮದಲ್ಲಿ ನಾವು ಹೇಗಾದರೂ ಮಾಡಿ
ನಮ್ಮ ಶಕ್ತಿಯನುಸಾರ ನಾವು ಭಕ್ತಿ ಸೇವೆ ತೊಡಗಿದ್ರೆ ತ್ರಾಯತೋ ಮಹತೋ ಭಯಾತ್ ಮುಂದೆ ನಾವು ಮತ್ತೆ ಪುನಃ 84 ಲಕ್ಷ ಜೀವರಾಶಿಗಳಿಗೆ ಬೀಳುವತ್ತದಿಂದ ನಾವು ತಪ್ಪಿಸ್ಕೋತೀವಿ ಭಗವಂತ ಲೋಕಕ್ಕೆ ಮರಳಿ ಹೋಗ್ತೀವಿ ಆದ್ದರಿಂದ ಈ ಮಾನವ ಜನ್ಮ ಸಿಕ್ಕಾಗ ನಾವು ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ತೀವ್ರತೆಯಿಂದ ಕೃಷ್ಣ ಭಕ್ತಿಯಲ್ಲಿ ತೊಡಗಬೇಕು ವಯಸ್ಸಾದ ಮೇಲೆ ಮಾಡೋಣ ಅಂತ ಅಂದ್ಕೊಂಡ್ರೆ ವಯಸ್ಸಾದ ಮೇಲೆ ಪ್ರಹ್ಲಾದ್ ಹೇಳ್ತಾರೆ ವಯಸ್ಸಾದ ಮೇಲೆ ಕಣ್ಣು ಕಾಣಿಸೋದಿಲ್ಲ ಕಿವಿ ಕೇಳಿಸೋದಿಲ್ಲ ಮಂಡಿ ನೋವು ಸೊಂಟ ನೋವು ಬೆನ್ನು ನೋವು ಬೇರೆ ಬೇರೆ ನೋವುಗಳಿಂದ ಕೂತ್ಕೊಂಡು ಪ್ರವಚನ ಕೇಳೋಕ್ಕಾಗೋದಿಲ್ಲ ಕೇಳಿದ್ರೇನು ಅದನ್ನು ಅಳವಡಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಜೀವನ ಸುಸ್ತಾಗಿರುತ್ತೆ ಏನೋ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಹಾಗೂ ಬೇರೆ ಯಾರಾದರೂ ನಮಗೆ ಸಹಾಯ ಮಾಡಿ ಅಂತ ಹೇಳಿದ್ರೆ ಅದು ಕೂಡ ಯಾರು ಸಹಾಯ ಕೂಡ ಮಾಡೋದಿಲ್ಲ ಅದರಿಂದ ಯೌವನ ಅವಸ್ಥೆ ಅನ್ನೋದು ತುಂಬ ಮುಖ್ಯವಾದಂಥದ್ದು ಶಕ್ತಿ ಇದೆ ಅಂದಾಗ ಆ ಸಮಯದಲ್ಲಿ ಎಷ್ಟು ತೀವ್ರತೆಯಿಂದ ನಾವು ಆಧ್ಯಾತ್ಮಿಕ ಚಿಂತನೆ ಮಾಡ್ಬೋದು ಅದು ಮಾಡ್ಕೋಬೇಕು ಜನ ಏನಂತಾರೆ ಇವಾಗ ಗಟ್ಟಿಮುಟ್ಟು ಚೆನ್ನಾಗಿದೆ ಅಂದ ಎಷ್ಟು ಬೇಕೋ ಕ್ಷಣ ನಾವು ಸಂಪಾದನೆ ಮಾಡ್ತೀವಿ ಹಗಲು ರಾತ್ರಿ ಬೀಳ್ತೀವಿ ನಿದ್ರೆ ಇಲ್ಲ ಊಟ ಇಲ್ಲ ಮಾಡಿಕೊಂಡು ಹಗಲು ರಾತ್ರಿ ದುಡಿತಾರೆ ಅದರಿಂದೆಲ್ಲ ಕ್ರಮೇಣವಾಗಿ ವಯಸ್ಸಾದಾಗ ಹಾಸ್ಪಿಟಲ್ಗಳು ಖರ್ಚು ಮಾಡಿ ಮತ್ತೆ ತಾವು ದೊಡ್ಡ ಕೆಲಸ ಮಾಡಿದ್ದೀವಿ ಅಂತ ಅನ್ಕೋತಾರೆ ಅದೇ ಅದ್ರ ಬದಲು ಆಧ್ಯಾತ್ಮಿಕ ಚಿಂತನೆಯಲ್ಲಿ ತೊಡಗಿದ್ರೆ ವ್ಯಕ್ತಿ ಹಾಸ್ಪಿಟಲ್ಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಮನಸ್ಸು ಚೆನ್ನಾಗಿರುತ್ತೆ ಜೊತೆಯಲ್ಲಿ ಅವನು ಮಾಡಿದಂಥ ಸಾಧನೆ ಭಗವಂತನನ್ನು ಅವನ ಕಡೆ ಆಕರ್ಷಣೆ ಮಾಡುತ್ತೆ ನಮ್ಮ ಉದ್ದೇಶ ಈ ಜಗತ್ತಿನಲ್ಲಿ ನಾವು ಆರಾಮಾಗಿರಬೇಕು ಅಂತಲ್ಲ ನಮ್ಮ ಉದ್ದೇಶ ಕೃಷ್ಣನನ್ನು ನಮ್ಮ ಕಡೆ ಆಕರ್ಷಣೆ ಮಾಡಬೇಕು ನಾವು ಮಂದಿರಕ್ಕೆ ಬರೋದು ನಾವು ಕೃಷ್ಣನ ನೋಡಬೇಕು ಅಂತಲ್ಲ ಕೃಷ್ಣ ನಮ್ಮನ್ನು ನೋಡಬೇಕು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಹೇ ಭಗವಂತ ನಿನ್ನ ಹತ್ರ ಬರಲಿಕ್ಕೆ ನಿನ್ನ ಸೇವೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ನಿನ್ನ ಕೃಪಾದೃಷ್ಟಿಯನ್ನು ನಮ್ಮ ಮೇಲೆ ತೋರಿಸು ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ನಾವು ಮಂದಿರಕ್ಕೆ ಬರ್ತೀವಿ ಭಕ್ತರ ಸಂಘಕ್ಕೋಸ್ಕರ ಮಂದಿರಕ್ಕೆ ಬರ್ತೀವಿ ಮತ್ತೆ ಪ್ರಹ್ಲಾದ್ ಮಹಾರಾಜ ಮುಂದೆ 3ನೇ 4ನೇ ಶ್ಲೋಕದಲ್ಲಿ ಯಾಕೆ ನಾವು ಇಂದ್ರಿಯ ಭೋಗದಲ್ಲಿ ತೊಡಗಬಾರದು ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನಾಲ್ಕು ವಿಷಯಗಳು ಹೇಳಿದ್ರು ಯಾಕೆ ನಾವು ಶುರುವಿನಲ್ಲಿ ಭಕ್ತಿ ಮಾಡಬೇಕು ಸಣ್ಣ ವಯಸ್ಸಿನಲ್ಲಿ ಈಗ ಹೇಳ್ತಾ ಇದ್ದಾರೆ ನಾಲ್ಕು ವಿಷಯಗಳು ನಾವು ಭಕ್ತಿಯಲ್ಲಿ ಅಥವಾ ನಾವು ಇಂದ್ರಿಯ ಭೋಗದಲ್ಲಿ ಯಾಕೆ ತೊಡಗಬಾರದು ಸುಖಂ ಐಂದ್ರಿಯಕಂ ದೈತ್ಯ ದೇಹ ಯೋಗೇನ ದೇಹಿನ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಂ ಅಯತ್ನತಃ ಈ ಸುಖ ಅನ್ನೋದು ನಮ್ಗೇನು ಅನುಭವ ಆಗ್ತಾ ಇದೆ ಇಂದ್ರಿಯ ಭೋಗದಿಂದ ಇದು ಪ್ರಾಣಿಗಳು ಅನುಭವ ಮಾಡುತ್ತೆ ಪ್ರಾಣಿಗಳು ಕೂಡ ಅವ್ರಿಗೂ ಪರಿವಾರ ಇದೆ ಅವರು ಊಟ ಮಾಡ್ತಾರೆ ನಿದ್ರೆ ಮಾಡ್ತಾರೆ ತಮ್ಮ ರಕ್ಷಣೆ ಮಾಡ್ಕೊಂಡು ವ್ಯವಸ್ಥೆಗಳು ಮಾಡ್ಕೊಳ್ತಾರೆ ಆದ್ರಿಂದ ಈ ಇಂದ್ರಿಯ ಭೋಗಿಸುವಂತ ಕೂಡ ಪ್ರಾಣಿಗಳಿಗೂ ಇದೆ ನಾವು ಯಾಕೆ ಆ ಪ್ರಾಣಿಗಳ ಸಂತೋಷ ಪಡೀಲಿಕ್ಕೆ ಯಾಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದನ್ನು ಬಿಟ್ಬಿಡಿ ಮುಂದೆ ಹೇಳ್ತಾ ಇದ್ದಾನೆ ಈ ದೇಹದಲ್ಲಿ ಈ ಜಗತ್ತಿನಲ್ಲಿ ಸುಖ ಪಡಿಬೇಕು ಅಂತ ಪ್ರಯತ್ನ ಮಾಡಲಿಕ್ಕೆ ಹೋಗಬಾರ್ದು ಯಾಕೆಂತ ಹೇಳಿದ್ರೆ ನಮ್ಮ ಪೂರ್ವ ಕರ್ಮಗಳನುಸಾರ ನಮಗೆ ಹೇಗೆ ದುಃಖ ಬರುತ್ತದೆಯೋ ಹಾಗೆ ಸುಖ ಕೂಡ ಬರುತ್ತೆ ಯಾರು ಕೂಡ ನನಗೆ ದುಃಖ ಬೇಕು ನನ್ನ ಕಾಲು ಕೈ ಮುರಿದೋಗ್ಬಿಡಲಿ ನನಗೆ ಆಕ್ಸಿಡೆಂಟ್ ಆಗಲಿ ಅಥವಾ ನನಗೇನೋ ಜ್ವರ ಬರಲಿ ನಂಗೆ ಕೊರೋನಾ ಬರಲಿ ಅಂತ ಯಾರು ಪ್ರಾರ್ಥನೆ ಮಾಡ್ಕೊಳ್ಳೋದಿಲ್ಲ ಅಂದರೆ ಯಾರಿಗೆ ಬರಬೇಕು ಅದು ಬರುತ್ತೆ ಯಾರು ಸಾಯ್ಬೇಕು ಸಾಯ್ತಾರೆ ಯಾರು ಕಾಲು ಕೈ ಮುರಿಬೇಕು ಅದು ಮುರಿಯುತ್ತೆ ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಹಾಗೆಯೇ ಸುಖವೂ ಕೂಡ ನಿಮಗೆ ಐಶ್ವರ್ಯ ಬೇಕಾ ಹಣ ಬರಬೇಕಾ ದೊಡ್ಡ ಮನೆ ಆಗಬೇಕಾ ಅರಮನೆ ಆಗಬೇಕಾ ಮದುವೆ ಆಗಬೇಕಾ ಮಕ್ಕಳಾಗಬೇಕಾ ಇದೆಲ್ಲವೂ ಅದು ಪಾಡಕ್ಕೆ ಆಗೇ ಆಗುತ್ತೆ ಅದರಿಂದ ಅದಕ್ಕೋಸ್ಕರ ನೀವು ಏನೋ ವ್ರತಗಳು ಏನೋ ಪ್ರಯತ್ನ ಏನೋ ಸಾಧನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಮಾಡಬೇಕಾಗಿರುವಂಥ ಒಂದೇ ಒಂದು ಕೆಲಸ ಪ್ರಯತ್ನ ಮಾಡಬೇಕಾಗಿರುವಂಥದ್ದು ಕೃಷ್ಣ ಭಕ್ತಿ ಅನಂತರ ಹೀಗೆ ಶ್ರಮ ಪಡೋದ್ರಿಂದ ಏನಾಗುತ್ತೆ ಭೌತಿಕವಾಗಿ ಶ್ರಮ ಪಡೋದ್ರಿಂದ ತತ್ಪ್ರಯಾಸನೋ ಕರ್ತವ್ಯೋ ಯಥಾ ಆಯುರ್ವೇಯ ಪರಂ ಕೇವಲ ಇಂದ್ರಿಯ ತೃಪ್ತಿಗೋಸ್ಕರ ತೀವ್ರವಾಗಿ ಶ್ರಮ ಪಡೋದ್ರಿಂದ ಕೇವಲ ನಮ್ಮ ಶಕ್ತಿ ಮತ್ತು ಸಮಯ ನಷ್ಟವಾಗುತ್ತೆ ಹೊರತು ಇದರಿಂದ ಯಾವುದೇ ಕೂಡ ಲಾಭ ಅನ್ನೋದು ಇಲ್ಲ ಪ್ರಹ್ಲಾದ್ ಮಹಾರಾಜ ಹೇಳ್ತಾ ಇದ್ದಾರೆ ಧರ್ಮ ಅರ್ಥ ಕಾಮ ಮೋಕ್ಷ ಇದೆಲ್ಲವೂ ಕೂಡ ಕೇವಲ ಭೌತಿಕವಾದಂತಹ ವಿಷಯಗಳು ಜನ ಮೋಕ್ಷ ಅಂತ ಹೇಳಿದ್ರೆ ಏನ್ ಹೇಳ್ತಾ ಇರೋದು ಸ್ವರ್ಗಲೋಕಕ್ಕೆ ಹೋಗುವಂಥದ್ದು ಆ ಮೋಕ್ಷ
ಇದೆಲ್ಲವೂ ಕೂಡ ವ್ಯರ್ಥವಾದಂತಹ ಒಂದು ಸಮಯ. ಸ್ವರ್ಗ ಲೋಕಕ್ಕೆ ಹೋದರೂ ಕೂಡ ಕ್ಷೀಣ ಪುಣ್ಯ ಮತ್ತೆ ಲೋಕ ಮುಚ್ಚುತ್ತೆ. ಪುಣ್ಯ ಗಳಿಸಿ ಎಲ್ಲ ತಪಸ್ಸೆ ಮಾಡಿ ವ್ರತ ಮಾಡಿ ಪುಣ್ಯ ಕಾರ್ಯ ಮಾಡಿ ಸ್ವರ್ಗ ಲೋಕಕ್ಕೆ ಹೋಗಿ ಏನಾಗುತ್ತೆ, ಒಂದು ಕೋಟ್ಯಾಂತರ ವರ್ಷ ಅಲ್ಲಿರ್ಬೋದು, ಮತ್ತೆ ಪುನಃ ಈ ಭೌತಿಕ ಜಗತ್ತಿಗೆ ಬೀಳ್ತೀವಿ. ಅದರಿಂದ ನಾವು ಪುಣ್ಯ ಕಾರ್ಯಗಳು ಪಾಪ ಕಾರ್ಯಗಳು ಎರಡರೂ ತೊಡಗಬಾರ್ದು, ಬದಲಾಗಿ ತೀವ್ರತೆಯಿಂದ ಭಕ್ತಿ ಸೇವೆ ತೊಡಗಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕಲಿಕಾಲೇ ನಾಮರೂಪ ಕೃಷ್ಣವತಾರ. ಕಲಿಯುಗದಲ್ಲಿ ಭಗವಂತ ಈ ನಾಮದ ರೂಪದಲ್ಲಿ ಅವತರಿಸಿದ್ದಾನೆ. ಆದ್ದರಿಂದ ಈ ಕಲಿಯುಗದಲ್ಲಿ ಈ ಕೃಷ್ಣ ನಾಮಸ್ಮರಣೆಯನ್ನು ಬಿಟ್ಟು ಈ ಭೌತಿಕ ಬಂಧನಗಳಿಂದ ಭವಬಂಧನಗಳಿಂದ ಭವರೋಗಗಳಿಂದ ಮುಕ್ತರಾಗುವಂತಹ ಬೇರೆ ಯಾವುದೇ ಮಾರ್ಗವೂ ಇಲ್ಲ. ಮುಂದೆ ಶ್ರೀಮದ್ ಭಾಗವತ ನಮಗೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಯಾವ್ಯಾವ ರೀತಿ ಕಷ್ಟಗಳು ಅನುಭವಿಸ್ತಾ ಇದ್ದೀವಿ ಹಾಗೂ ಈ ಭೌತಿಕ ಜಗತ್ತಿನಲ್ಲಿ ಮಾಡುವಂತಹ ಒಂದು ಪ್ರಯತ್ನ ಇದೆಲ್ಲವೂ ಕೂಡ ವಿಫಲವಾಗುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಹಾಗೂ ನಾವು ವೈಕುಂಠ ಲೋಕಕ್ಕೆ ಹೋಗಬೇಕು ಅನ್ನೋಂಥ ಪ್ರೋತ್ಸಾಹ ಕೊಡುತ್ತೆ. ಎರಡು ವಿಷಯಗಳಿವೆ. ನಾವು ನಿರಾಶರಾಗಬಾರ್ದು, ಹೌದು ಈ ಜಗತ್ತಿನ ಸುಖ ಇಲ್ಲ, ನಮ್ಗೆ ಸುಖ ಸಿಗೋದಿಲ್ಲ ಅಂತಿಲ್ಲ, ಸುಖ ಇದೆ, ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡಬೇಕು, ಮುಂದುವರಿಬೇಕು. ನಾವು ತಪ್ಪು ಮಾಡಿದೀವಿ, ಭಗವಂತನ ಬಿಟ್ಟು ಬಂದಿದ್ದೀವಿ, ಹಾಗಂತ ಮತ್ತೆ ಪುನಃ ನಮಗೆ ವಾಪಸ್ ಹೋಗುವಂಥ ಅವಕಾಶ ಇಲ್ಲ ಅಂತ ಹೇಳ್ತಾ ಇದೆ. ಮತ್ತೆ ಪುನಃ ವಾಪಸ್ ಹೋಗ್ಬೋದು ಹಾಗೂ ಹೋಗಬೇಕು ಅಂತ ಪ್ರಯತ್ನ ಪ್ರೋತ್ಸಾಹ ನಮಗೆ ಶ್ರೀಮದ್ ಭಾಗವತಂ ನೀಡುತ್ತೆ. ಇದು ಅತ್ಯಂತ ಮುಖ್ಯವಾದಂಥದ್ದು. ಜನರು ನಾವು ತಪ್ಪು ಮಾಡಿದಾಗ ಬೈತಾರೆ, ನೀನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ. ಆದರೆ ಕೆಲವು ಜನ ಮಾತ್ರ ತಿದ್ದುಬಿಟ್ಟು ನೀನು ಈ ರೀತಿ ಮಾಡಬೇಕು ಅಂತ ಉಪದೇಶ ಕೊಡುವಂಥದ್ದು ತುಂಬ ಕಡೆ. ಶ್ರೀಮದ್ ಭಾಗವತಂ ಹಾಗೂ ಭಕ್ತರು ಆಚಾರ್ಯರು ಶ್ರೀ ಪ್ರಭುಪಾದರು ನಮಗೆ ಕೇವಲ ಬೈತಾ ಇಲ್ಲ, ನೀವೆಲ್ಲ ಹಿಂಗಾಗಿದ್ದೀರಾ, ಇಂತಹ ಜೀವನ ನಡೆಸ್ತಾ ಇದ್ದೀರಾ, ಪ್ರಾಣಿಗಳ ಹಾಗೆ ಜೀವನ ನಡೆಸ್ತಾ ಇದ್ದೀರಾ ಅಂತ ಬೈತಾರೆ. ನಮ್ಮ ಬುದ್ಧಿ ಬರಲಿ ಅಂತ ಜೊತೆಯಲ್ಲಿ ಪ್ರೋತ್ಸಾಹ ಕೊಡ್ತಾರೆ, ನೋಡಿ ಮಾರ್ಗ ಭಕ್ತಿ ಆಚರಣೆ ಮಾಡಿ, ಇರ್ತಿ ನಿಯಮಗಳನ್ನು ಪಾಲನೆ ಮಾಡಿ, ಭಗವಂತ ನಿಮಗೋಸ್ಕರ ಕಾಯ್ತಾ ಇದ್ದಾನೆ, ನೀವು ಇಷ್ಟು ಪ್ರಯತ್ನ ಮಾಡಿದ್ರೆ ಭಗವಂತ ತನ್ನ ಕಡೆಯಿಂದ ಇಷ್ಟು ಪ್ರಯತ್ನ ಹಾಕಿ ನಿಮ್ಮನ್ನು ವಾಪಸ್ ಕರ್ಕೋತಾನೆ. ನಾವು ಉತ್ಸಾಹ ಕಳ್ಕೋಬೇಡಿ, ಶ್ರಮ ಪಡಿ, ಪ್ರತಿನಿತ್ಯ ಸಾಧನೆ ಮಾಡಿ, ದಿನನಿತ್ಯ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡಬೇಕು. ಹೌದು ಬಂಧಿತರಾಗಿದ್ದೀವಿ, ನಮ್ಮ 24 ತಾಸು ನೀವು ನಿದ್ರೆ ಮಾಡಬೇಕು, ಊಟ ಮಾಡಬೇಕು, ಸಂಸಾರ ನೋಡ್ಕೋಬೇಕು, ಮತ್ತೆ ಸಮಯ ಎಲ್ಲಿ ಸಿಗ್ತಾ ಇದೆ ಅಂತ ಬೇಜಾರು ಕೂಡ ಅವಶ್ಯಕತೆ ಇಲ್ಲ. ಬದಲಾಗಿ ಆ 24 ತಾಸು ಸಮಯದಲ್ಲಿ ಕನಿಷ್ಠವಾಗಿ 2 ತಾಸು ಅದು ಭಗವಂತ ಮೊಸರು ಕೊಟ್ಟರೆ ಭಗವಂತ ನಿಮ್ಮಲ್ಲಿ ಕೃಪೆ ತೋರಿಸ್ತಾನೆ ಅನ್ನುವಂತಹ ಪ್ರೋತ್ಸಾಹ ನಿಮಗೆ ಶ್ರೀಮದ್ ಭಾಗವತಂ ಕೊಡುತ್ತೆ. ಹಾಗೂ ಶ್ರೀಮದ್ ಭಾಗವತಂ ಎಲ್ಲ ಸುಳ್ಳು ಧರ್ಮಗಳನ್ನು ನಾಶ ಮಾಡುತ್ತೆ. ಧರ್ಮ ಪ್ರಯೋಜಿತ ಕೈಟಭೋ ಅತ್ರ ಪರಮೋ ನಿರ್ಮತ್ಸರಾನ. ಈ ಜಗತ್ತಿನಲ್ಲಿ ಎಲ್ಲ ಮತ್ಸರ್ಯ ಅಸೂಯೆ ಪಡುವಂತಹದ್ದು ಎಲ್ಲ ಜನ ಇದ್ದಾರೆ. ಅದರಲ್ಲಿ ಶ್ರೀಮದ್ ಭಾಗವತ ಅಂತಹ ಪುರಾಣ ಅಮಲ ಪುರಾಣ ಅದರಲ್ಲೂ ಏನು ಕೂಡ ದೋಷಗಳಿಲ್ಲ. ಯಾವಾಗ ನಾವು ಈ ಶ್ರೀಮದ್ ಭಾಗವತ ಓದ್ತೀವಿ ನಮ್ಮ ಒಳಗಿರುವಂತಹ ಎಲ್ಲ ಒಂದು ದುಷ್ಟ ಗುಣಗಳು ಸ್ಪಷ್ಟವಾಗಿ ಕಾಣುತ್ತೆ. ಒಂದು ಕನ್ನಡಿ ಇದ್ದ ಹಾಗೆ ಕನ್ನಡಿ ನೋಡಿದಾಗ ನಮ್ಗೆ ಏನು ಕಾಣಬೇಕು, ನಾವು ಹೆಂಗಿದ್ದೀವಿ ಹಂಗೆ ಕಾಣಬೇಕು. ನಾವು ಹೆಂಗೆಂಗೋ ಇದ್ದು ಕನ್ನಡಿ ಬೇರೆ ಥರ ತೋರಿಸಿದ್ರೆ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಅನೇಕ ಜನರು ಅವರ ಸುತ್ತಮುತ್ತ ಇರುವಂಥ ಜನರು ಸುಮ್ಮ ಸುಮ್ಮನೆ ಹೊಗಳ್ತಾ ಇರ್ತಾರೆ, ನೀನು ಅಷ್ಟು ದೊಡ್ಡವನು, ನೀನು ಒಳ್ಳೆಯವನು, ಎಲ್ಲ ಕೆಟ್ಟ ಗುಣಗಳಿದ್ರೂ ಕೂಡ ನೀನು ಒಳ್ಳೆಯವನು ಒಳ್ಳೆಯವನು ಅಂತ ಹೇಳ್ತಾ ಇದ್ರೆ ಅಂತಹವರ ಸಂಘದಿಂದ ನಮಗೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಹಾಗೆಯೇ ಅನೇಕ ಗುರುಗಳು ಕಾವ್ಯವೇಷದಲ್ಲಿ ಅಥವಾ ಅನೇಕ ಬೇರೆ ಬೇರೆ ರೀತಿಯ ಗ್ರಂಥಗಳು ನಮ್ಮನ್ನು ಈ ಭೌತಿಕ ಜಗತ್ತಿನಲ್ಲೇ ಇಂದ್ರಿಯ ಭೋಗಿಸಲಿಕ್ಕೆ ಪ್ರೇರಣೆ ಕೊಡ್ತಾರೆ. ಅಂತಹ ಒಂದು ಸುಳ್ಳು ಧರ್ಮಗಳನ್ನು ಶ್ರೀಮದ್ ಭಾಗವತಂ ನಾಶ ಮಾಡುತ್ತೆ. ಯಾಕೆಂದರೆ ಶ್ರೀಮದ್ ಭಾಗವತಂ ವೇದವ್ಯಾಸರು ಎಲ್ಲ ವೇದ ಶಾಸ್ತ್ರಗಳು 17 ಪುರಾಣಗಳು 108 ಉಪನಿಷತ್ತುಗಳೆಲ್ಲ ಬರೆದ ಮೇಲೆ ಯಾವಾಗ ಅವರಿಗೆ ಆಧ್ಯಾತ್ಮಿಕ ಚಿಂತನೆ ಪಕ್ವವಾಗಿದೆ ಪರಿಪೂರ್ಣವಾಗಿದ್ದಾಗ ಈ ಶ್ರೀಮದ್ ಭಾಗವತನನ್ನು ನೀಡುತ್ತೆ. ಶ್ರೀಮದ್ ಭಾಗವತಮಲ್ಲಿ ಯಾವುದೇ ರೀತಿಯ ಕರ್ಮಕಾಂಡದ ವಿಷಯಗಳಿಲ್ಲ. ಕರ್ಮಕಾಂಡ ಅಂತ ಹೇಳಿದ್ರೆ ಈ ಭೌತಿಕ ಜಗತ್ತಿನಲ್ಲೇ ಈ ಸಂಸಾರದಲ್ಲೇ ಹೇಗೆ ಆನಂದ ಅನುಭವಿಸ್ಬೋದು, ಆ ವ್ರತಗಳು ಈ ವ್ರತಗಳು ಮಾಡ್ತಾ ನಮಗೆ ಹಣ ಸಿಗುತ್ತೆ, ಹೇಗೆ ಮಕ್ಕಳಾಗತ್ತೆ, ಮದುವೆ ಆಗತ್ತೆ, ಸ್ವರ್ಗಲೋಕಕ್ಕೆ ಹೇಗೆ ಹೋಗ್ಬೋದು,
ಹೇಗೆ ಶಕ್ತಿ ಪ್ರಾಪ್ತಿ ಮಾಡಬಹುದು, ಹೇಗೆ ಬೇರೆ ಬೇರೆ ವಿಷಯಗಳನ್ನು ವಶಪಡಿಸ್ಕೋಬಹುದು, ಯೋಗ ಸಿದ್ಧಿಗಳನ್ನು ಪಡ್ಕೋಬಹುದು, ಇದೆಲ್ಲ ಯಾವುದು ಶ್ರೀಮದ್ ಭಾಗವತಂ ಹೇಳೋದಿಲ್ಲ. ಶ್ರೀಮದ್ ಭಾಗವತಂ ಒಂದೇ ಒಂದು ಚಿಂತನೆ ನಮ್ಗೆ ಕೊಡುವಂತಹದ್ದು, ಆತ್ಮವನ್ನು ಪರಮಾತ್ಮ ಜೊತೆ ಜೋಡಿಸ್ಬೇಕು. ಇದೇ ಪರಿಪೂರ್ಣವಾದಂತಹ ಒಂದು ಪರಿಹಾರ. ಅವೆಲ್ಲ ಕಷ್ಟಪಡ್ತಾ ಇದೆ, ಸಂತೋಷವಾಗಿರಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಅದೇ ಬೇರೆ ಬೇರೆ ಶಾಸ್ತ್ರಗಳು ನಮಗೆ ತಾತ್ಕಾಲಿಕವಾದ ಪರಿಹಾರಗಳನ್ನು ಕೊಡುತ್ತೆ. ಶ್ರೀಮದ್ ಭಾಗವತ ನಮಗೆ ಮೂಲವಾದಂತಹ ಪರಿಹಾರ ಸಿಗುತ್ತೆ. ಒಂದ್ಸಲ ಇದು ಈ ಒಂದು ಪರಿಹಾರ ತಗೊಂಡ್ಬಿಟ್ರೆ ಮತ್ತೆ ಪುನಃ ಯಾವುದೇ ರೀತಿಯ ಕಷ್ಟಗಳು ನಮಗೆ ಬರೋದಿಲ್ಲ. ಶ್ರೀಮದ್ ಭಾಗವತಂ ಪ್ರಥಮ ಸ್ಕಂದ ಪ್ರಥಮ ಅಧ್ಯಾಯ ಮೂರನೇ ಶ್ಲೋಕದಲ್ಲಿ ಹೇಳಲಾಗಿದೆ, ನಿಗಮಕಲ್ಪತರೋರ್ಗಲಿತಂ ಫಲಂ ಸುಖಮುಖ ಅಮೃತ ದ್ರವೋ ಸಂಯತಾಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭುವಯೋ ಭಾವಿಕಃ. ಈ ಭಾಗವತವನ್ನು ಎಲ್ಲಾ ವೈರಾಗ್ಯ ಪಡೆದಿರುವಂತಹ ವ್ಯಕ್ತಿಗಳು ಕೂಡ ಅಧ್ಯಯನ ಮಾಡ್ತಾರೆ. ಯಾವುದೇ ರೀತಿಯ ಭೌತಿಕ ಕಲ್ಮಶಗಳಿಲ್ಲ ಅಂಥವರು ಕೂಡ ಈ ಶ್ರೀಮದ್ ಭಾಗವತವನ್ನು ಬಾರಿ ಬಾರಿ ಅಧ್ಯಯನ ಮಾಡಿ ಇದರಿಂದ ಆನಂದ ಪಡಿತಾರೆ. ಆದ ಕಾರಣ ನಮಗೂ ಸಂತೋಷ ಬೇಕು ಅಂತ ಹೇಳಿದ್ರೆ ಅಂತಹ ಶುದ್ಧ ಭಕ್ತರು ನಡೆಯುವಂತಹ ದಾರಿಯಲ್ಲಿ ನಾವು ನಡೆಯಬೇಕು. ಹಲವರಿಗೆ ಈ ಭೌತಿಕ ಜಗತ್ತಿನಲ್ಲಿ ಕೃಷ್ಣ ವಿಷಯಗಳು ಇದೆಲ್ಲ ಆಸಕ್ತಿ ಇಲ್ಲ. ಯಾಕೆ ಆಸಕ್ತಿ ಇಲ್ಲ? ಯಾಕೆ ಅಂತ ಹೇಳಿದ್ರೆ ಅವರ ಮನಸ್ಸು ಭೌತಿಕ ವಿಷಯಗಳಲ್ಲಿ ತೀವ್ರವಾಗಿ ತೊಡಗಿದೆ. ಎಲ್ಲಿ ತನಕ ಭೌತಿಕ ವಿಷಯಗಳಲ್ಲಿ ತೀವ್ರವಾಗಿ ತೊಡಗಿರುತ್ತೆ ಅಲ್ಲಿ ತನಕ ಅವರಿಗೆ ಆಧ್ಯಾತ್ಮಿಕ ವಿಷಯಗಳು ಅರ್ಥ ಅನ್ನೋದು ಆಗೋದಿಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಕಷ್ಟಗಳಿದೆ. ಇಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ, ಒಬ್ಬ ರಷ್ಯಾದಲ್ಲಿರುವಂತಹ ವಿಜ್ಞಾನಿ ಅವನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ, ಸಂಶೋಧನೆ ಮಾಡ್ತಾನೆ. ಅಲ್ಲಿ ಅವನು ಏನ್ ಮಾಡ್ತಾನೆ, ಒಂದು ಸಣ್ಣ ಗೂಡು ಮಾಡ್ತಾನೆ. ಅದು ಗೂಡಲ್ಲಿ ಇಲಿಗಳನ್ನೇ ಹೇಳ್ತಾನೆ, ಎರಡು ಇಲಿಗಳನ್ನು ಹಾಕ್ತಾನೆ. ಇಲಿಗಳನ್ನ ಹಾಕ್ಬಿಟ್ಟು ಅದ್ರ ಮುಂದೆ ಒಂದು ಎರಡು ಬಟನ್ಗಳು ಇಡ್ತಾನೆ. ಒಂದು ಬಟನ್ ಅದ್ರ ಮೇಲೆ ಅದು ಮುಟ್ಟಿದ್ರೆ ಏನೋ ಅದಕ್ಕೆ ತಿನ್ನುವಂತಹ ಪದಾರ್ಥ ಬೀಳುತ್ತೆ, ಇನ್ನೊಂದು ಬಟನ್ ಮುಟ್ಟಿದ್ರೆ ಅದು ಶಾಕ್ ಹೊಡೆಯುತ್ತೆ. ಹಂಗೆ ಮಾಡಿರ್ತಾನೆ. ಮತ್ತೆ ಇಲಿಗಳನ್ನ ಆಚೆಯಿಂದ ಇಲಿಗಳನ್ನ ತೆಗೆದು ಆ ಗೂಡೊಳಗೆ ಹಾಕ್ಬಿಡ್ತಾನೆ. ಆ ಇಲಿಗಳು ಮತ್ತೆ ಎಲ್ಲ ಮುಸ್ತಾ ಇರುತ್ತೆ, ಮುಸ್ತಾ ಮುಸ್ತಾ ಹೋಗುತ್ತೆ. ಅದು ಒಂದು ಬಟನ್ ಒತ್ತಿದಾಗ ಅದಕ್ಕೇನೋ ಆಹಾರ ಸಿಗುತ್ತೆ, ಖುಷಿ ಆಗುತ್ತೆ. ಮತ್ತೆ ಮತ್ತೆ ಒತ್ತಾಗ ಮತ್ತೆ ಮತ್ತೆ ಆಹಾರ ಸಿಗುತ್ತೆ. ಮತ್ತೆ ಇನ್ನೊಂದು ಕಡೆ ಬಟನ್ ಒತ್ತುತ್ತೆ, ಮತ್ತೆ ಅದಕ್ಕೆ ಶಾಕ್ ಹೊಡೆಯುತ್ತೆ, ಮತ್ತೆ ದೂರ ಆಗುತ್ತೆ, ಹತ್ರ ಹೋಗೋದಿಲ್ಲ. ಸ್ವಲ್ಪ ಆದ್ಮೇಲೆ ಏನ್ ಮಾಡ್ತಾನೆ ಆ ವಿಜ್ಞಾನಿ, ಅದ್ ಬಟನ್ಗಳನ್ನ ಚೇಂಜ್ ಮಾಡ್ತಾನೆ. ಯಾವ್ದಕ್ಕೆ ಆಹಾರ ಸಿಗ್ತಾಯ್ತು ಅದಕ್ಕೆ ಶಾಕ್ ಹೊಡೆಯುತ್ತೆ, ಯಾವ್ದು ಶಾಕ್ ಹೊಡಿತಾ ಆಹಾರ ಸಿಗುತ್ತೆ. ಮತ್ತೆ ಇಲಿಗಳು ಮತ್ತೆ ಅಲ್ಲಿ ಶಾಕ್ ಹೊಡಿಸ್ಕೊತು, ಮತ್ತೆ ಈ ಕಡೆ ಹೊತ್ತುತ್ತೆ, ಈ ಕಡೆ ಆಹಾರ ಬೀಳ್ತಾ ಇದೆ. ಹೀಗೆ ಸ್ವಲ್ಪ ಕಡೆ ಹೀಗೆ ತುಂಬಾ ಹೊತ್ತು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಬದಲಿಸ್ತಾ ಇರ್ತಾನೆ. ತುಂಬಾ ಹೊತ್ತು ಆದ್ಮೇಲೆ ಏನ್ ಮಾಡ್ತಾನೆ, ಆ ಗೂಡುದು ಬಾಗಿಲು ತೆಗಿತಾನೆ. ಆದ್ರೆ ಇಲಿಗಳು ಏನ್ ಮಾಡ್ತಾ ಇದೆ, ಅವರು ಆಚೆ ಓಡೋಗೋದು ಬಿಟ್ಟು ಆ ಬಟನ್ಗಳ ಜೊತೆ ಆಟ ಆಡ್ಕೊಂಡು ಕೂತಿದೆ. ಇಲ್ಲಿ ಆಹಾರ ಸಿಗುತ್ತೆ, ಇಲ್ಲಿ ಶಾಕ್ ಹೊಡೆಯುತ್ತೆ, ಇಲ್ಲಿ ಆಹಾರ ಸಿಗುತ್ತೆ, ಇದಂತೂ ಬಗ್ಗೆ. ಹೀಗೆ ಈ ಒಂದು ಒಂದು ಎಕ್ಸ್ಪ್ಲೈನ್ ಮೂಲಕ ತೋರಿಸ್ತಾ ಇದ್ದಾರೆ, ನಾವು ಕೂಡ ಜೀವನದಲ್ಲಿ ಏನಾಗಿದ್ದೀವಿ, ಈ ಗೂಡಲ್ಲಿ ಬಂಧಿತರಾಗಿದೆ. ಈಗಲೂ ಬಂಧಿತರ ಆಗ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ಏನೋ ಒಂದು ಪ್ರಯತ್ನ ಮಾಡ್ತೀವಿ ಇಲ್ಲಿ ಸುಖ ಸಿಗ್ತಾ ಇದೆ, ಇನ್ನೊಂದು ಪ್ರಯತ್ನ ಮಾಡ್ತೀವಿ ಕಷ್ಟ ಸಿಗ್ತಾ ಇದೆ, ಇನ್ನೊಂದು ಪ್ರಯತ್ನ ಮಾಡ್ತೀವಿ ಸುಖ ಸಿಗುತ್ತೆ, ಇನ್ನೊಂದ್ಸಲ ಪ್ರಯತ್ನ ಮಾಡ್ತೀವಿ ಸುಖ ಕಷ್ಟ ಸಿಗುತ್ತೆ. ಹೀಗೆ ಈ ಭೌತಿಕ ಜಗತ್ತಿನಲ್ಲಿ ಇಲಿಗಳ ತರ ಆಟ ಆಡ್ತಾ ಇದೀವಿ. ಭಗವಂತ ಭಗವದ್ಗೀತೆ ಕೊಟ್ಟು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಜ ಇವೆಲ್ಲ ಅನಕ್ಷರಣಾಗಿರಿ ಇಂದ ಮುಕ್ತರಾಗ್ತೀರಾ ಅಂತ ಹೇಳಿದ್ರು ಕೂಡ ನಮ್ಗೆ ಅದರಲ್ಲಿ ಆಸಕ್ತಿನೇ ಇಲ್ಲ. ಈ ಭೌತಿಕ ಜಗತ್ತಿಗೆ ಬಿಟ್ಟು ಈ ಭೌತಿಕ ದೇಹದಲ್ಲಿ ನಾವು ಇಲ್ಲಿರುವ ದೈಹಿಕ ಸುಖಕ್ಕೋಸ್ಕರ, ಇಂದ್ರ ತೃಪ್ತಿಗೋಸ್ಕರ ನಾವು ಕಷ್ಟ ಪಡ್ತಾ ಇದೀವಿ, ಸುಖ ಪಡ್ತಾ ಇದೀವಿ, ಮತ್ತೆ ಇದರಲ್ಲೇ ಆಟ ಆಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಹೀಗೆ ನಾವು ಬಂಧಿತರಾಗಿದ್ದೀವಿ. ಪ್ರಾಣಿಗಳ ಮೂಲಕ ಈ ಒಂದು ನಮ್ಮ ಜೀವನವನ್ನು ಈ ವಿಜ್ಞಾನಿ ನಮಗೆ ತೋರಿಸ್ಕೊಟ್ಟು ಈಗಲಾದ್ರೂ ನಾವು ಎಚ್ಚರಗೊಳ್ಳಬೇಕು. ಶ್ರೀಲ ಪ್ರಭುಪಾದರು ಒಮ್ಮೆ ಮಾಯಾಪುರಲ್ಲಿರಬೇಕಾದ್ರೆ ಅವರು ತಮ್ಮ ರೂಮಲ್ಲಿ ಕೂತಿರಬೇಕಾದ್ರೆ ಒಂದು ಸಣ್ಣ ಪಕ್ಷಿ ಬಂದು ಅಲ್ಲಿ ಗೂಡು ಮಾಡ್ತಾ ಇತ್ತು. ಆಗ ಅವರ ಸೆಕ್ರೆಟರಿ ಹರಿಶೌರಿ ಪ್ರಭು ಅವ್ರಿಗೆ ಹೇಳ್ತಾರೆ, ಅದು ಪಕ್ಷಿ ಗೂಡು ಮಾಡ್ತದೆ, ಇದನ್ನ ಸರ್ಸು, ಎಲೆಗಳು ಹುಲ್ಲು ಎಲ್ಲ ತಂದು ಹಾಕ್ತಾ ಇತ್ತು. ಸರ್ಸಿದ ತಕ್ಷಣ ಮತ್ತೆ ಪಕ್ಷಿ ಸ್ವಲ್ಪ ತಾನೆ ತಿರ್ಗಾ ಇನ್ನೊಂದು ಸ್ವಲ್ಪ ತಗೊಂಡ್ಬರೋದು ಅಲ್ಲಿ ಹಾಕೋದು.
ಮೆತ್ತರಗಳನ್ನ ಗುಡಿಸ್ತಾ ಇದ್ರು ಮತ್ತೆ ಹಾಕೋದು. ಹೀಗೆ ಅದು ಹಲವು ಬಾರಿ ಪ್ರಯತ್ನ ಮಾಡ್ತಾ ಇತ್ತು ಗೂಡು ಕಟ್ಟಬೇಕು ಗೂಡು ಕಟ್ಟಬೇಕು ಅಂತ. ಮತ್ತೆ ಒಂದು ದಿವಸ ಒಂದು ಸಮಯ ಆದ್ಮೇಲೆ ಇದು ವಾಪಸ್ ಬರಲಿಲ್ಲ, ಹೊರಟೋಯ್ತು. ಪ್ರಭುಪಾದ ಹೇಳ್ತಾರೆ ಆ ಪಕ್ಷಿಗಾದ್ರೂ ಸ್ವಲ್ಪ ಬುದ್ಧಿ ಇದೆ, ಅದು ಗೂಡು ಕಟ್ಟಲಿಕ್ಕೆ ಆಗಲ್ಲ ಅಂತ ಅದು ಗೊತ್ತಾದಾಗ ಅದು ಬಿಟ್ಟು ಹೊರಟೋಯ್ತು. ಆದ್ರೆ ಮನುಷ್ಯನಾದಂಥವನು ಎಷ್ಟು ಬಾರಿ ಮಾಯಾದೇವಿ ನಮ್ಮ ಒಂದು ಚಿಂತನೆಗಳನ್ನು ನಮ್ಮ ಎಲ್ಲ ಪ್ರಯತ್ನಗಳನ್ನು ನಾಶ ಮಾಡ್ತಾ ಇದ್ರು ಕೂಡ ನಾವಿಲ್ಲಿ ಗೂಡು ಕಟ್ಟಬಾರ್ದು ಅಂತ ಬುದ್ಧಿ ಮನುಷ್ಯನಿಗೆ ಬರ್ತಾ ಇಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ಪ್ರಭುಪಾದರ ಒಂದು ಪ್ರತಿಯೊಂದು ವಿಷಯದಲ್ಲೂ ಅವರು ಗಮನಿಸಿ ಗಮನಿಸಿ ತಮ್ಮ ಶಿಷ್ಯರನ್ನು ಹೇಳ್ತಾರೆ. ಹೇಗೆ ನಾವು ಕೂಡ ಗೂಡು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಎಷ್ಟು ಸಲ ಪ್ರಯತ್ನ ಮಾಡ್ತಾ ಇದ್ದೀವಿ, ಹಲವು ಜನ್ಮಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ, ಹಲವು ಜನ್ಮಗಳಿಂದ. ಇವತ್ತು ಕೂಡ ಅನೇಕ ಚಟುವಟಿಕೆ ನಡೀತಾರೆ, ದೊಡ್ಡ ದೊಡ್ಡ ಸ್ವಾಮೀಜಿಗಳು ಈ ದೇಶವನ್ನು ಉಳಿಸ್ಬೇಕು, ಈ ಒಂದು ಭೂಮಿಯನ್ನು ಉಳಿಸ್ಬೇಕು, ಈ ಭೂಮಿಯನ್ನು ಸುಖವಾಗಿ ಜೀವನ ನಡೆಸಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತಂದು ಹೇಳ್ತದೆ. ಆದರೆ ಇದೆಲ್ಲವೂ ಕೂಡ ಭಾಗವತಂ ಪ್ರಕಾರ ಇದೆಲ್ಲ ಸುಳ್ಳು ಪ್ರಯತ್ನಗಳು. ಈ ಜಗತ್ತನ್ನು ನಾವು ಸುಖವಾಗಿರಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕೆಂತ ಹೇಳಿದ್ರೆ ಇದು ದುರ್ಗ, ದುರ್ಗ ಅಂದರೆ ಕೋಟೆ, ಕೋಟೆ ಅಂದರೆ ಜೈಲು. ಜೈಲನ್ನು ಯಾರು ಆರಾಮ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಆ ಜೈಲು ಮಾಡಿರೋದು ಶಿಕ್ಷೆ ಅನುಭವಿಸ್ಲಿಕ್ಕೆ, ಶಿಕ್ಷೆ ಅನುಭವಿಸಿ ಅವನು ತನ್ನ ತಪ್ಪನ್ನು ತಿದ್ಕೋಬೇಕು, ಬದಲಾಗಬೇಕು, ಜೈಲಿಂದ ಹೊರಗೆ ಹೋಗಬೇಕು. ಇದು ಈ ಜೈಲು ದುರ್ಗದ ಉದ್ದೇಶ. ಎಂತಹ ಅದ್ಭುತವಾದ ಜೈಲು ಇದು ನಿರ್ಮಾಣ ಆಗಿದೆ, ಭಗವಂತ ನಿರ್ಮಾಣ ಮಾಡಿದ್ದಾನೆ ಅವನು ತಿಳ್ಕೋಬೇಕು. ಈ ಜೈಲ ಇಷ್ಟು ಅದ್ಭುತವಾಗಿದ್ದಾಗ ಇನ್ನು ಆಧ್ಯಾತ್ಮಿಕ ಜಗತ್ತು ಎಷ್ಟು ಅದ್ಭುತವಾಗಿರಬೇಕು. ಆದ್ದರಿಂದ ನಾವು ಈ ಮಾಯೆಯ ಪ್ರಭಾವದಿಂದ ಹೊರಬರಬೇಕು ಹಾಗೂ ಕೃಷ್ಣನ ಸೇವೆಯಲ್ಲಿ ತೊಡಗಬೇಕು. ಶ್ರೀ ಪ್ರಭುಪಾದರು ಹೀಗೆ ನಮಗೆ ಗ್ರಂಥಗಳ ಮೂಲಕ ಹಾಗೂ ಉಪದೇಶಗಳ ಮೂಲಕ ನಿಂದನೆ ಮಾಡ್ತಾರೆ, ಬೈತಾರೆ, ಜೊತೆಯಲ್ಲಿ ಕರುಣೆಯಿಂದ ಮಾರ್ಗದರ್ಶನ ಕೂಡ ಮಾಡ್ತಾರೆ. ಅದರಿಂದ ನಾವು ಅದನ್ನು ತಿಳ್ಕೋಬೇಕು. ಆ ಕರುಣೆಯಿಂದ ಕೊಟ್ಟಂಥ ಉಪದೇಶವನ್ನು ತಿರಸ್ಕಾರ ಮಾಡಬಾರದು, ಬದಲಾಗಿ ಬುದ್ಧಿವಂತಿಕೆಯಿಂದ ಅದರ ಗಂಭೀರತೆಯನ್ನು ಅರ್ಥ ಮಾಡ್ಕೋಬೇಕು. ಹೇಗೆ ಮಕ್ಕಳು ಕೆಲವೊಂದರು ತುಂಬ ದಡ್ಡರಿರ್ತಾರೆ, ಕೆಲವು ಬುದ್ಧಿವಂತರಿರ್ತಾರೆ, ತಪ್ಪು ಮಾಡಿದಾಗ ತಂದೆ ತಾಯಿ ಕೆಲವೊಮ್ಮೆ ಸುಮ್ಮನೆ ಚಿಹ್ನೆ ಮಾಡ್ತಾರೆ, ಸುಮ್ಮನೆ ಕಣ್ಣಲ್ಲಿ ಹಿಂಗೆ ದೊಡ್ಡದು ಮಾಡ್ಕೊಂಡು ತೋರಿಸ್ತಾರೆ. ಆಗ ಮಗುಗೆ ಅರ್ಥ ಆಗುತ್ತೆ ತಂದೆ ತಾಯಿಗೆ ಏನೋ ಕೋಪ ಮಾಡಬಾರದು. ಇನ್ನು ಕೆಲವು ಮಕ್ಕಳಿಗೆ ಈ ಸಂಕೇತಗಳು ಅರ್ಥ ಆಗೋದಿಲ್ಲ, ಬಾಯಿಲಿ ಬೈಬೇಕಾಗುತ್ತೆ, ಆದರೆ ಅದು ಕೂಡ ಅರ್ಥ ಆಗೋದಿಲ್ಲ. ಆಮೇಲೆ ಕೋಲು ತಗೊಂಡು ಹೊಡಿಬೇಕಾಗುತ್ತೆ. ನಾವು ಅಂಥ ಕೋಲು ಹೊಡೆಸ್ಕೊಳ್ಳುವಂಥ ಮಕ್ಕಳುಗಳಾಗಬಾರ್ದು, ಬುದ್ಧಿವಂತರಾಗಬೇಕು. ಶಾಸ್ತ್ರಗಳು ಹೇಳ್ತಾ ಇದೆ, ಭಗವದ್ಗೀತೆ ಹೇಳ್ತಾ ಇದೆ, ಭಾಗವತಂ ಹೇಳ್ತಾ ಇದೆ, ಪ್ರಭುಪಾದ ಹೇಳ್ತಾ ಇದ್ದಾರೆ. ಉಪದೇಶವನ್ನು ತಿಳ್ಕೋಬೇಕು, ನಿಯಮಗಳನ್ನು ಪಾಲನೆ ಮಾಡಬೇಕು, ಇಂದ್ರಿಯ ಭೋಗವನ್ನು ಸ್ವ ಇಚ್ಛೆಯಿಂದ ಬಿಡಬೇಕು ಹಾಗೂ ಕೃಷ್ಣ ಪ್ರೇಮವನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಬೇಕು. ಇಲ್ಲಿ ಪ್ರಹ್ಲಾದ್ ಮಹಾರಾಜ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹೇಗೆ ಮಾನವ ಜನ್ಮ ಅನ್ನುವಂಥದ್ದು 100 ವರ್ಷ ಆಯಸ್ಸಿದೆ, ಆ 100 ವರ್ಷ ಆಯಸ್ಸಿನಲ್ಲಿ 50 ವರ್ಷ ನಿದ್ರೆ ಕಳ್ಕೊಂಡ್ಬಿಡ್ತೀವಿ ನಾವು. 8 ತಾಸು ನಿಮ್ಮ ಪ್ರತಿನಿತ್ಯ 8 ತಾಸು 9 ತಾಸು ನಿದ್ರೆ ಮಾಡ್ತೀವಿ, ನಮ್ಮ 100 ವರ್ಷದಲ್ಲಿ 50 ವರ್ಷ ಅಲ್ಲೇ ಹೋಗುತ್ತೆ. ಇನ್ನು 10 ವರ್ಷ ಸಣ್ಣ ಬಾಲಕರಾಗಿರ್ಬೇಕಾದ್ರೆ ಆಟ ಆಡ್ಕೊಂಡು ಹೋಗುತ್ತೆ. ಅನಂತರ ಇನ್ನೊಂದು 10 ವರ್ಷ ನಾವು ಯವನಾವಸ್ಥೆಯಲ್ಲಿ ಕಾಮ ಇದರಲ್ಲಿ ಕಳೆದೋಗುತ್ತೆ. ಆಮೇಲೆ ವೃದ್ಧಾಪ್ಯದಲ್ಲಿ ಇನ್ನೊಂದು 20 ವರ್ಷ ಹೋಗ್ತಾ ಇದೆ. ಅದರಿಂದ 10 ವರ್ಷ ಏನು ಉಳಿದಿದೆ ಅದರಲ್ಲಿ ನಾವು ಮನಸ್ಸು ಸರಿಗೆ ಕೃಷ್ಣ ಭಕ್ತಿ ತೊಡಗಿಸ್ತಾ ಇದ್ರೆ, ಸುಮ್ಮನೆ ಹುಚ್ಚರಾಗಿ ಹಣ ಆಸ್ತಿ ಸಂಪತ್ತು ಹೀಗೆ ನಾವು ತೊಡಗಿದ್ರೆ ನಮ್ಮ ಮಾನವ ಜನ್ಮ ಅನ್ನೋದು ಸಂಪೂರ್ಣವಾಗಿ ಹಾಳಾಗೋಗುತ್ತೆ. ಆದ್ದರಿಂದ ಈ ಮಾನವ ಜನ್ಮದಲ್ಲಿ ನಾವು ಆರ್ಯನಾಗಬೇಕು. ಶ್ರೀ ಪ್ರಭುಪಾದ ಹೇಳ್ತಾರೆ ಆರ್ಯನ್ ಅನ್ನುವಂಥದ್ದು ಒಂದು ಗೌರವಯುತ ಜೀವನ. 84 ಲಕ್ಷ ಜೀವರಾಶಿಗಳಲ್ಲಿ 4 ಲಕ್ಷ ಮನುಷ್ಯರು, ಆ 4 ಲಕ್ಷ ಮನುಷ್ಯರಲ್ಲಿ ಯಾರು ಸಾಂಸ್ಕೃತಿಕವಾದಂಥ ಜೀವನ ಅಂದರೆ ವೇದ ಶಾಸ್ತ್ರಗಳ ಪ್ರಕಾರ ನಿಯಮಗಳನ್ನು ಪಾಲನೆ ಮಾಡುತ್ತ ಜೀವನ ನಡೆಸ್ತಾರೆ ಅವರು ಆರ್ಯನ್. ಆದರೆ ಬ್ರಿಟಿಷರು ಇದನ್ನೆಲ್ಲ ಈ ಆರ್ಯನ ಶಬ್ದವನ್ನು ಬದಲಾಯಿಸ್ಬಿಟ್ಟು ಆರ್ಯನ್ ಯಾವುದೋ ಒಂದು ಕುಲ ಬೇರೆ ದೇಶದಿಂದ ಬಂದು ಆಕ್ರಮಣ ಮಾಡಿ ಭಾರತಕ್ಕೆ ಆಕ್ರಮಣ ಮಾಡಿ ಅವರು ಇಲ್ಲಿ ಬಂದಿದ್ದಾರೆ ಅಂತ ಅದನ್ನು ಸುಳ್ಳಾಗಿ ಹೇಳಿದ್ದಾರೆ. ಆದರೆ ಆರ್ಯನ್ ಅನ್ನುವಂಥದ್ದು ಯಾವುದೇ ಪಾಶ್ಚಾತ್ಯ ದೇಶದ ಜನರಲ್ಲ, ಬದಲಾಗಿ ನಾಗರಿಕ ಜನರು. ನಾಗರಿಕತೆ ಅಂತ ಹೇಳಿದ್ರೇನು ಆಧ್ಯಾತ್ಮಿಕ ಚಿಂತೆ ಇರುವಂಥವ್ರು.
आगे पुलंद पुलकश पूना आंध्र बेरे बेरे जन नीति नियम गल पाश्चात्य देश विवाहित जीवन इरबेकु अंत विवाह इल्दे संबंध बेळेसिकोबहुदु मत्ते अदु याचते बेकारू बेळेसिकोबहुदु हेगे प्राणिगळु अवरिगे अम्म तंगी इदेल्ल यावदे संबंधगळिल्ल हागे पाश्चात्य देशगळल्लि ई रीति यावदे संस्कारगळिल्ल अवरु याचते बेकारू संबंध बेळेसिकोळ्तारे इदु नागरिकते अल्ल नागरिकतेयल्लि अनेक नियमगळिवे हीगे आर्यनंतवरु नियमगळन्नु पालने माड्ता इद्दरु ಇಲ್ಲಿ ಭಾರತದಲ್ಲಿದ್ದರೂ ಕೂಡ ಅನೇಕರು ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ ಅರೆ ಕೆಲವೊಮ್ಮೆ ಅವರಿಗೆ ರಾಧಾಕೃಷ್ಣರ ಭಾವಚಿತ್ರ ನೋಡಿದಾಗ ಆಕರ್ಷಣೆ ಆಗುತ್ತೆ ಅನ್ಕೋತಾರೆ ಎಷ್ಟು ಚೆನ್ನಾಗಿದೆ ರಾಧಾಕೃಷ್ಣದ ಒಂದು ಅವರ ಒಂದು ಭಾವಚಿತ್ರ ಹೆಂಗೆ ನಿತ್ಯ ಮಾಡ್ತಾ ಇದ್ದಾರೆ ಅದರಲ್ಲಿ ನೋಡಿ ಕೂಡ ಅವರಿಗೆ ಆಕರ್ಷಣೆ ಏನಾಗ್ತಾ ಇರುವಂಥದ್ದು ಕೃಷ್ಣನೇ ಅಲ್ಲ ಬದಲಾಗಿ ಆ ಇರುವಂತಹ ಭಾವನೆಗಳಲ್ಲಿ ಓ ಕೃಷ್ಣ ರಾಧೆ ಹೇಗೆ ಪ್ರೀತಿ ತೋರಿಸ್ತಾ ಇದ್ದಾರೆ ಹಾಗೆ ನಾನು ನನ್ನ ಹೆಂಡತಿ ಜೊತೆ ಇರಬೇಕು ಅಥವಾ ನಾನು ನನ್ನ ಪ್ರೇಮಿ ಜೊತೆ ಹಂಗೆ ಇರಬೇಕು ಹೀಗೆ ಯೋಚನೆ ಮಾಡ್ತಾರೆ ಹೀಗೆ ಅನೇಕರು ರಾಧಾಕೃಷ್ಣ ರಾಧಾಕೃಷ್ಣನೇ ಆನಂದಿಸ್ತಾರೆ ನಾವು ಹೀಗೆ ಆನಂದಿಸ್ತೀವಿ ಹೀಗೆ ಫಿಲಮ್ಗಳು ಮಾಡ್ತಾರೆ ಅದನ್ನು ನೋಡ್ಕೊಂಡು ಅನೇಕ ಯೋಗ ಯುವತಿಯರು ಆಕರ್ಷಿತರಾಗ್ತಾರೆ ಅರೆ ಇದು ಭಕ್ತಿ ಅಲ್ಲ ಅದೊಂದು ಜೀವಾತ್ಮ ಹೇಗೆ ಭಗವಂತನ ಕಡೆ ಬೇರೆ ಬೇರೆ ರಸಗಳಲ್ಲಿ ಆನಂದಿಸ್ಬೋದು ಅನ್ನೋದು ತೋರಿಸ್ತಾರೆ ಹೊರತು ನಾವು ಅದೇ ರೀತಿ ಈ ಭೌತಿಕ ಜಗತ್ತಲ್ಲಿ ಭೌತಿಕ ದೇಹದಲ್ಲಿ ನಾವು ಕಾಮದಲ್ಲಿ ತೊಡಗಬೇಕು ಅಂತಲ್ಲ ನಿಜವಾಗಿ ಇದು ಕಾಮಭರಿತವಾಗಿದ್ದರೆ ಶುಕದೇವ ಗೋಸ್ವಾಮಿ ಷಡ್ ಗೋಸ್ವಾಮಿಯರು ಚತುರ್ಕುಮಾರರು ಇವರೆಲ್ಲ ಬ್ರಹ್ಮಚಾರಿಗಳು ಸನ್ಯಾಸಿಗಳು ಅವರು ಇಂತಹ ಕಾಮವಾಸನದ ಚಿಂತನೆಗಳಲ್ಲಿ ಅವರು ತೊಡಗ್ತಾ ಇರಲಿಲ್ಲ ಅದೇ ನರೋತ್ತಮ ದಾಸ್ ಠಾಕೂರ್ ಹಾಡ್ತಾರೆ ರೂಪ ರಘುನಾಥ ಪದೇ ಹೊಯ್ಬೆ ಆಕೂತಿ ಕಬಿಹಾಮ ಪೂಜಾ ಭೋಸೆ ಯುಗಲ ಪ್ರೀತಿ ಯುಗಲ ಪ್ರೀತಿ ಅಂದರೆ ಈ ರಾಧಾಕೃಷ್ಣ ಪ್ರೀತಿ ಅನ್ನೋದು ನಮ್ಮ ಭೌತಿಕ ಜಗತ್ತಿನಲ್ಲಿರುವಂತಹ ಒಂದು ಗಂಡ ಹೆಂಡತಿ ಅಥವಾ ಪುರುಷ ಸ್ತ್ರೀಯ ಸಂಘ ಅಲ್ಲ ಅದೆಲ್ಲವೂ ಕೂಡ ದಿವ್ಯವಾದಂಥದ್ದು ಭಗವಂತ ದಿವ್ಯವಾದಂಥವನು ಆಗ ಲಿವಿಲಿಯಗಳು ದಿವ್ಯವಾದಂಥದ್ದು ಅದರ ಶ್ರವಣ ಮಾಡೋದರಿಂದ ಕೀರ್ತನೆ ಮಾಡೋದರಿಂದ ಸ್ಮರಣೆ ಮಾಡೋದರಿಂದ ನಮ್ಮ ಈ ಭಾವಬಂಧನಗಳು ನಾಶ ಆಗುತ್ತೆ ಅದೇ ನಾವು ಈ ಭೌತಿಕ ಜಗತ್ತನ್ನು ಆ ರೀತಿ ಮಾಡಕ್ಕೆ ಹೋದರೆ ನಾವು ಭೌತಿಕ ಜಗತ್ತಿನಲ್ಲಿ ಮತ್ತೆ ತಿರ್ಗ ಸಿಕ್ಕಾಕೊಳ್ತೀವಿ ಆದ್ದರಿಂದ ಈ ಭಕ್ತಿ ಅನ್ನೋದು ಅಷ್ಟು ಸುಲಭನೂ ಅಲ್ಲ ಅಷ್ಟು ಕಷ್ಟಕರವೂ ಅಲ್ಲ ಮಾಡೋಕ್ಕಾಗೋದಿಲ್ಲ ಅಂತಲ್ಲ ಹಾಗಂದ್ರೆ ನಿರ್ಲಕ್ಷ್ಯ ಮಾಡಿದ್ರೆ ಅದರಲ್ಲಿ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೆಲವು ನಿಯಮಗಳಂತೂ ಪಾಲನೆ ಮಾಡಲೇಬೇಕು ಅದಕ್ಕೆ ಭಕ್ತರ ಸಂಸ್ಕೃತ ಹೇಳುತ್ತೆ ಶ್ರುತಿ ಸ್ಮೃತಿ ಪುರಾಣಾದಿ ಪಾಂಚರಾತ್ರಿಕ ವಿಧಿಂಬಿನ ಐಕಾಂತಕಿ ಹರೇರ್ ಭಕ್ತೆ ಉಪತಾಯವ ಕಲ್ಪತೆ ಉತ್ಪಾತ ಇವ ಕಲ್ಪತೆ ಭಕ್ತಿ ಅನ್ನೋದು ಕೇವಲ ಭಾವನೆ ಅಷ್ಟೇ ಒಂದೇ ಅಲ್ಲ ಅನೇಕ ಜನ ಹೇಳ್ತಾರೆ ಬನ್ನಿ ಬೆಳಗ್ಗೆ ಬರಬೇಕು ಜಪ ಮಾಡಬೇಕು ನಿಯಮಗಳ ಪಾಲನೆ ಮಾಡಬೇಕು ಇದೆಲ್ಲ ಇಲ್ಲ ರೀ ಕೃಷ್ಣ ನನ್ನ ಹೃದಯದಲ್ಲಿ ಇದ್ದಾನೆ ಯಾಕೆ ಗೊತ್ತು ನಾನು ಕೃಷ್ಣ ದೊಡ್ಡವನು ನನ್ನ ಹೃದಯದಲ್ಲಿ ಇದ್ದಾನೆ ಹಿಂಗೆಲ್ಲ ನಿಯಮಗಳ ಪಾಲನೆ ಮಾಡಬೇಕು ಅದೆಲ್ಲ ಆಗಲ್ಲ ಇಲ್ಲಿ ಬಿಳಿ ಬಿಟ್ಟು ತಿನ್ನಬಾರ್ದು ಭಗವಂತ ನೈವೇದ್ಯ ಹಚ್ಚು ತಿನ್ನಬೇಕು ಇದೆಲ್ಲ ಇಲ್ಲ ನನ್ನ ಮನಸ್ಸಲ್ಲಿದ್ದಾನೆ ನಾನು ಕೃಷ್ಣ ಅಂತ ನಾನೇನು ಮಾಡ್ತಾ ಇದ್ದೆ ಒಳ್ಳೇದು ನಾನು ಮಾಡ್ತೇನೆ ನನಗೆ ಯಾರು ಕೆಟ್ಟದೇನು ಮಾಡ್ತಾ ಇಲ್ಲ ನನಗೆ ಬೇರೆಯವರಿಂದ ನಿಯಮಗಳು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಪುರಾಣಗಳು ಬೇಕಾಗಿಲ್ಲ ನನಗೇನು ಸರಿ ಅಂತ ನಾನು ಮಾಡ್ತೀನಿ ಹೀಗೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಉತ್ಪಾತಯತೆ ಇದೆಲ್ಲ ಕೇವಲ ವಿನಾಶಕಾರಿಯಾಗಿ ಮಾಡುತ್ತೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮನಸ್ಸಿಗೆ ಸರಿ ಇದೆ ಅಂತ ಏನು ಬೇಕಾದ್ರೂ ಮಾಡ್ತಾ ಹೋದರೆ ಹಾಗೆ ಭಕ್ತಿಯಲ್ಲಿ ಮುಂದೋದಕ್ಕೆ ಸಾಧ್ಯ ಇಲ್ಲ ನಿಯಮಗಳು ಪಾಲನೆ ಮಾಡಬೇಕು ಪಾಂಚರಾತ್ರಿಕ ವಿಧಿ ಹಾಗೆಯೇ ನಮಗೇನೆಲ್ಲ ನಿಯಮಗಳು ಕೊಟ್ಟಿದ್ದಾರೆ ಪ್ರತಿನಿತ್ಯ ಬೆಳಗಿನ ಜಾವ ಏಳಬೇಕು ಬ್ರಹ್ಮ ಮುಹೂರ್ತ ಏಳಬೇಕು ಬೇಗ ಎದ್ದು ಭಗವಂತನ ಸ್ಮರಣೆ ಮಾಡಬೇಕು ನಮಗೆ ಇಷ್ಟ ಬಂದಾಗೆ ರಾತ್ರಿ 12 ಗಂಟೆ ತನಕ ಟಿ ವಿ ನೋಡಿಕೊಂಡು ಬೆಳಗ್ಗೆ 8 ಗಂಟೆ 10 ಗಂಟೆಗೆ ಎದ್ದುಬಿಟ್ಟು ಕೃಷ್ಣನ ಭಕ್ತಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಭಕ್ತಿ ಆಗೋದಿಲ್ಲ ಬೆಳಗ್ಗೆ ಏಳಬೇಕು ಬ್ರಹ್ಮಹೂರ್ತದಲ್ಲಿ ಎದ್ದು ಭಗವಂತ ನಾಮಸ್ಮರಣೆ ಮಾಡಬೇಕು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಮಂತ್ರವನ್ನು ಜಪಿಸಬೇಕು ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕಬೇಕು ನೀರು ಹಾಕಬೇಕು ಅನಂತರ ಭಗವದ್ಗೀತೆ ಭಾಗವತಂ ಅಧ್ಯಯನ ಮಾಡಬೇಕು ಭಕ್ತರ ಸಂಘದಲ್ಲಿರಬೇಕು ಹೀಗೆ ನಿಯಮಗಳನ್ನು ಆಚರಣೆ ಮಾಡೋದ್ರಿಂದ ಕಾಲಕ್ರಮೇಣವಾಗಿ ನಮ್ಮ ಹೃದಯ ಅನ್ನೋದು ಶುದ್ಧೀಕರಣ ಆಗುತ್ತೆ ದೆನ್ ಫಾಸ್ಟ್ ಫುಡ್ ಅಲ್ಲ ಹೋದ ತಕ್ಷಣ
ಆಯ್ತು ನಾನು ಬಂದೆ ಭಕ್ತಿಗೆ ಬಂದೆ ಅಂತ ಹೇಳಿದ ತಕ್ಷಣ ಕೃಷ್ಣ ಪ್ರತ್ಯಕ್ಷ ಆಗೋದಿಲ್ಲ. ಸತತವಾದ ಪ್ರಯತ್ನ, ಕ್ರಮೇಣವಾಗಿ ಹೃದಯ ಶುದ್ಧೀಕರಣವಾಗಿ ಭಗವಂತನ ಪ್ರಾಪ್ತಿ ಆಗ್ತಾನೆ. ಅಲ್ಲಿ ತನಕ ನಾವು ಪ್ರಯತ್ನ ಅನ್ನೋದು ಮಾಡಬೇಕು. ಮುಂಚಿನ ಸಮಯದಲ್ಲಿ ಈ ಒಂದು ಅವಕಾಶ ಇರಲಿಲ್ಲ. ಮುಂಚಿನ ಸಮಯ ಇನ್ನೂ ಕಠಿಣವಾಗಿತ್ತು. ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು, ಒಲಿಬೇಕು ಅಂತ ಹೇಳಿದ್ರೆ ಕೇವಲ ಬ್ರಾಹ್ಮಣರು ಮಾತ್ರ ಸಿಗ್ತಾ ಇತ್ತು. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಶೂದ್ರ ವರ್ಣಾಶ್ರಮ ಇತ್ತು. ಅದರಲ್ಲಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಭಗವಂತನ ಆರಾಧನೆ ಮಾಡಿದಾಗ ಮಾತ್ರ ಮೋಕ್ಷನ ಪ್ರಾಪ್ತಿ ಆಗ್ತಾ ಇತ್ತು. ಅಂದರೆ ಕಲಿಯುಗದಲ್ಲಿ ಭಗವಂತ ತನ್ನ ಕರುಣಾಭಾವನೆಯಿಂದ ಚೈತನ್ಯ ಮಹಾಪ್ರಭುಗಳಿಗೆ ಅವತರಿಸಿ ನಮಗೆ ಹರೇ ಕೃಷ್ಣ ಮಹಾಮಂತ್ರ ಜಪಿಸುವ ಮೂಲಕ ಗೌರವಕೇರ ಪ್ರೇಮಧನ ಹರಿನಾಮ ಸಂಕೀರ್ತನ, ಚೈತನ್ಯ ಮಹಾಪ್ರಭುಗಳು ನಮಗೆ ಗೋಲೋಕ ವೃಂದಾವನ ಭಗವಂತ ಲೋಕದಲ್ಲಿರುವಂತಹ ಮಂತ್ರ ನಮಗೆ ಕೊಟ್ಟಿದ್ದಾರೆ. ಆ ದಿವ್ಯವಾದ ಮಂತ್ರ ಜಪಿಸೋದ್ರಿಂದ ನಾವು ಇದೇ ದಿನದಲ್ಲಿ ಮರಳಿ ಭಗವಂತ ಧಾಮಕ್ಕೆ ಹೋಗ್ಬೋದು. ಈ ಅವಕಾಶ ನಾವು ಕೊಡ್ತಾ ಇರಬೇಕಾದ್ರೆ ನಾವು ಇದನ್ನ ವ್ಯರ್ಥವಾಗಿ ಕಳ್ಕೋಬಾರದು. ಕೃಷ್ಣ ಭಜನೇತಿ ನಾಹಿ ಜಾತಿ ಕುಲಾದಿ ವಿಚಾರ. ಈ ಕೃಷ್ಣನ ಹರೇ ಕೃಷ್ಣ ಮಹಾಮಂತ್ರ ಜಪಿಸಲಿಕ್ಕೆ ಯಾವುದೇ ಜಾತಿ ಕುಲದ ಬಂಧನಗಳಿಲ್ಲ. ಯಾರು ಬೇಕಾದ್ರೂ ಜಪಿಸ್ಬೋದು, ಎಲ್ಲಿ ಬೇಕಾದ್ರೂ ಜಪಿಸ್ಬೋದು, ಯಾವಾಗ ಬೇಕಾದ್ರೂ ಜಪಿಸ್ಬೋದು. ಬೇಕಾಗಿದ್ದ ಏಕೈಕ ಗುಣ ಶ್ರದ್ಧೆ ಹಾಗೂ ಭಕ್ತಿ. ಮುಂಚಿನ ಸಮಯ ಹಾಗಲ್ಲ. ಇವಾಗ ನಾವು ಈ ಗರ್ಭಗುಡಿ ಒಳಗಡೆ ಎಲ್ಲರೂ ಪ್ರವೇಶ ಮಾಡಿ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ವಿಗ್ರಹ ಸೇವೆ ಮಾಡಬೇಕು ಅಂತ ಕೆಲವು ನಿಯಮಗಳಿದೆ. ಬ್ರಾಹ್ಮಣ ದೀಕ್ಷೆ ಆಗಿರಬೇಕು, ಮಂತ್ರಗಳು ಗೊತ್ತಿರಬೇಕು. ಆ ರೀತಿ ಪೂಜೆ ಮಾಡಿದಾಗ ಮಾತ್ರ ಅದು ಫಲ ಕೊಡುತ್ತೆ. ಅದು ಕಲಿಯುಗದಲ್ಲಿ ಅದೆಲ್ಲರಿಗೂ ಕೊಡೋದಿಲ್ಲ. ಕೇವಲ ಅಭ್ಯಾಸ ಮಾಡ್ತಾ ಇದ್ದೀವಿ. ಅಂದರೆ ಎಲ್ಲರೂ ಮಾಡ್ಬೋದು, ಪುರುಷ ಇರಲಿ ಸ್ತ್ರೀ ಇರಲಿ, ಎಲ್ಲರಿಗೂ ಮಾಡುವಂತಹ ಒಂದು ಅವಕಾಶ ಇರುವಂಥದ್ದು ಈ ಹರಿಯ ನಾಮಸ್ಮರಣೆ. ಅಶ್ರದ್ಧೆಯಿಂದ ಭಕ್ತಿಯಿಂದ ಆ ಕೃಷ್ಣ ಭಗವಂತನಿಗೂ ಭಗವಂತನ ನಾಮಕ್ಕೂ ಲೀಲೆಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಈ ಒಂದು ಚಿಂತನೆ ಇಟ್ಕೊಂಡು ನಾವು ಭಗವಂತ ನಾಮ ಜಪಿಸಿದ್ರೆ ನಮಗೆ ಭಗವಂತ ಕಾಣಿಸ್ಕೊತಾನೆ, ಭಗವಂತ ಸಿಗ್ತಾನೆ, ದರ್ಶನ ಆಗುತ್ತೆ. ಹೇಗೆ ಉದಾಹರಣೆ ಕೊಡ್ತಾ ಇದ್ದಾರೆ, ಕಬ್ಬಿಣ. ಕಬ್ಬಿಣನ ಬೆಂಕಿಗೆ ಹಾಕಿದಾಗ ಕ್ರಮೇಣವಾಗಿ ಆ ಕಬ್ಬಿಣ ಕೂಡ ಬೆಂಕಿಯಾಗಿ ಬದಲಾವಣೆ ಆಗುತ್ತೆ. ದೂರ ಆದರೆ ಕಬ್ಬಿಣವಾಗೇ ಇರುತ್ತೆ. ಹಾಗೆಯೇ ನಾವು ಯಾವುದೇ ಜಾತಿ ಮತದಲ್ಲಿ ಹುಟ್ಟಿರಲಿ, ಯಾವುದೇ ಭಾಷೆ ಆಗಿರಲಿ, ಕಳ್ಳರಿರಲಿ ಅಥವಾ ಮೋಸ ಮಾಡಿರಲಿ, ಅರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅದನ್ನು ಬಿಟ್ಬಿಡಿ, ಆಗಿದ್ದನ್ನು ಮರೆತು ಈಗ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡ್ರೆ ಭಗವಂತ ನಮಗೆ ಅವಕಾಶ ಕೊಡ್ತಾನೆ. ಅರೆ ಮೋಸ ಮಾಡಿಕೊಂಡೇ ಭಕ್ತಿ ಮಾಡಿದ್ರೆ ಆಗೋದಿಲ್ಲ. ಅದೇ ಎಚ್ಚರ ಇರಬೇಕು. ಜನಕ್ಕೆ ಆಯ್ತು ಕೃಷ್ಣ ಭಕ್ತಿ ಮಾಡ್ತಾ ಇದ್ದೀನಲ್ಲ, ಮೋಸನ ಮಾಡ್ಕೋತೀನಿ, ಇಂದ್ರಿಯ ಭೋಗಿಸ್ತೀನಿ, ಇಲ್ಲ ಕೃಷ್ಣ ಭಕ್ತಿನೂ ಮಾಡ್ತೀನಿ, ಅದಾಗೋದಿಲ್ಲ. ಕೃಷ್ಣ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಈಗ ಹಳೆ ವಿಷಯಗಳು ಇಂದ್ರಿಯ ಭೋಗ ವಿಷಯಗಳನ್ನು ಬಿಡಬೇಕು. ಹೇಗೆ ಜಗಾಯಿ ಮದಾಯಿ ತುಂಬ ದುಷ್ಟರಿದೆ, ಎಲ್ಲ ನೀಚ ಕೆಲಸಗಳು ಮಾಡ್ತಾ ಇದೆ. ಆದರೆ ಅವರು ಯಾವಾಗ ಚೈತನ್ಯ ಮಹಾಪ್ರಭುಗೆ ಶರಣಾದರೂ ಅವ್ರು ಪ್ರಮಾಣ ಮಾಡಿದ್ರು, ಇಂದ ನಾನು ಯಾವತ್ತೂ ಮಾಡಕ್ಕೆ ಹೋಗೋದಿಲ್ಲ. ಆ ಪ್ರಮಾಣ ಮಾಡಿರೋ ಕಾರಣ ಚೈತನ್ಯ ಮಹಾಪ್ರಭು ಕೃಪೆ ಕೊಟ್ಟರು, ಹಾಗೂ ಅವರು ಶುದ್ಧ ಭಕ್ತಿಯಲ್ಲಿ ಮುಂದುವರೆದರು. ಹಾಗೆಯೇ ಭಗವಂತ ಇಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ. ಇದೇ ಜನ್ಮದಲ್ಲಿ ಇರಲಿ, ನೀವು ಹಳೆ ಜನ್ಮದಲ್ಲಿ ಏನು ಮಾಡಿರ್ತೀರೋ, ಒಂದು ಈ ಜನ್ಮದಲ್ಲಿ ಏನು ಮಾಡಿರ್ತಾರೋ ಪರವಾಗಿಲ್ಲ. ಅಂದರೆ ಇನ್ನು ಮುಂದೆ ಈಗ ನೀವು ಪ್ರಮಾಣ ಮಾಡಿ ಇನ್ನು ಮುಂದೆ ನಾನು ಹಿಂದೆ ಹೋಗೋದಕ್ಕೆ ತೊಡಗೋದಿಲ್ಲ, ಕೆಲವು ಕೃಷ್ಣ ಭಕ್ತರು ತೊಡಗ್ತೀನಿ ಅನ್ನೋ ಪ್ರಮಾಣ ನೀವು ಸ್ವಂತವಾಗಿ ಮಾಡಿಕೊಂಡು ಮುಂದುವರೆದ್ರೆ ನಮಗೆ ಕೃಷ್ಣ ಪ್ರಾಪ್ತಿ ಆಗ್ತಾನೆ. ಹಾಗಂತ ನಮಗೆ ಕಷ್ಟಗಳು ಬರೋದಿಲ್ಲ ಅಂತಲೂ ಅಲ್ಲ. ಭಕ್ತರಿರಲಿ ಅಭಕ್ತರಿರಲಿ ಎಲ್ರಿಗೂ ಈ ಜಗತ್ತಲ್ಲಿ ಕಷ್ಟಗಳು ಬಂದೇ ಬರುತ್ತೆ. ಪ್ರಹ್ಲಾದ್ ಮಹಾರಾಜ ಅಷ್ಟು ಮಹಾನ್ ಭಕ್ತನಾಗಿದ್ರೂ ಕೂಡ ನಿಮಗೆ ನಾನಾ ರೀತಿಯ ಕಷ್ಟಗಳು ಬಂತು. ಸ್ವತಃ ತಂದೆನೇ ಕಿರುಕುಳ ಕೊಟ್ಟು ಇದನ್ನ ದಿವಸ ಈ ಕೊರೋನಾದಂತೂ ಎಷ್ಟೋ ಜನರಿಗೆ ಆಕ್ರಮಣ ಮಾಡುದು, ಅನೇಕ ಸನ್ಯಾಸಿಗಳು ದೇಹ ತ್ಯಾಗ ಮಾಡುದು. ತಿರು ದಿವಸ ಉಕ್ರೇನ್ ಅಲ್ಲಿ ವಾರ್ ನಡೀತಾ ಇದೆ, ಅಲ್ಲೂ ಮಂದಿರಗಳಿತ್ತು. ರಷ್ಯಾದಲ್ಲಿ ಮಂದಿರಗಳಿತ್ತು, ಉಕ್ರೇನ್ ಮಂದಿರಗಳಿತ್ತು, ಅನೇಕ ಭಕ್ತಾದಿಗಳಿದ್ರು. ಆ ವೀಡಿಯೋಗಳು ನೋಡ್ತಾ ಇದ್ವಿ, ಎಲ್ಲ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ರು, ಎಲ್ಲ ಸುಂದರವಾದಂಥ ಸ್ತ್ರೀಯರಿದ್ರು. ಅರೆ ಇದ್ಯಾವುದೂ ಕೂಡ ಯುದ್ಧ ಮಾಡೋರಿಗೆ ಇದ್ಯಾವುದು ಆಕರ್ಷಣೆ ಆಗ್ತಾ ಇದೆ. ನಮಗೆ ಆಕರ್ಷಣೆ ಆಗ್ತವೆ, ಎಷ್ಟು ಸುಂದರವಾದ ಸ್ತ್ರೀಯರು ರಥಯಾತ್ರೆ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ. ಅರೆ ಯುದ್ಧ ಮಾಡುವಂತಹ ಜನರಿಗೆ ಇದ್ಯಾವುದು ಕೂಡ ಕಾಣಿಸೋದಿಲ್ಲ. ಹಾಗೆಯೇ ಕಲಿಪುರುಷನಿಗೆ ಅಥವಾ ಯಮರಾಜನಿಗೆ ನಮ್ಮ ಸೌಂದರ್ಯ ನಮ್ಮ ಬುದ್ಧಿ ಇದ್ಯಾವುದು ಕಾಣಿಸ್ಕೊಳ್ಳೋದಿಲ್ಲ. ಎಲ್ರಿಗೂ ಆಕ್ರಮಣ ಮಾಡುತ್ತೆ. ಆದರೆ ಉಪಾಧ್ಯ ಹೇಳ್ತಾ ಇದ್ದಾರೆ, ನಾವು ಎಷ್ಟು ಮಟ್ಟಿಗೆ ಪ್ರಯತ್ನ ಅದನ್ನು ಮಾಡಿದ್ದೀವಿ, ಭಗವಂತ ಅದನ್ನು ಗಮನಿಸಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ನಾವು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಜೀವಂತವಾಗಿರ್ಬೋದು, ದೇಹ ಹೋಗ್ಬೋದು, ಒಂದಲ್ಲ ಒಂದು ದಿವಸ ದೇಹ ಹೋಗೇ ಹೋಗುತ್ತೆ. ಭಕ್ತರಾಗಿದ್ದೀವಿ ಅಂತ ಹೇಳ್ಕೊಂಡು ನಾವು ದೀರ್ಘ ಆಯಸ್ಸು ಅಂತ
ನಾವು ಆಸೆ ಇಟ್ಕೋಬಾರ್ದು, ನಾ ಇನ್ನೂ ಬಾಳಬೇಕು, ಇನ್ನೂ ಬದುಕಬೇಕು, ಮಕ್ಕಳು ನೋಡಬೇಕು, ಮರಿ ಮಕ್ಕಳು ನೋಡಬೇಕು, ಇನ್ನೂ ಆ ಮಕ್ಕಳು ನೋಡಬೇಕು, ಭಕ್ತನಾಗಿದ್ರೆ ಹಿಂಗೆಲ್ಲ ಇರಬೇಕು ಏನು ಆಸೆಗಳಿರಬಾರ್ದು. ನಮ್ಮ ಏಕೈಕ ಭಕ್ತನ ಆಸೆಯನ್ನು ಕೃಷ್ಣ ನೋಡಬೇಕಷ್ಟೇ, ಕೃಷ್ಣ ಜೊತೆ ಇರಬೇಕು ಅಂತ ಏಕೈಕ ಆಸೆ ಅಷ್ಟೇ. ಈ ಒಂದು ಆಸೆ ಇಟ್ಕೋಬೇಕು, ಪ್ರಯತ್ನ ಮಾಡಬೇಕು, ಪ್ರಚಾರ ಮಾಡಬೇಕು. ಪ್ರಭುಪಾದ ಹೇಳ್ತಾರೆ ಇದು ಎಲ್ರಿಗೂ ಪ್ರಚಾರ ಮಾಡಿದ ತಕ್ಷಣ ಎಲ್ಲರೂ ಭಕ್ತರಾಗ್ತಾರೆ ಅಂತೇನಿಲ್ಲ. ಯಾರಿಗೆ ಆ ಭಾಗ್ಯ ಇದೆ, ಏನೋ ಒಂದು ಸ್ವಲ್ಪ ಪುಣ್ಯ ಮಾಡಿದರೆ, ಭಕ್ತ ಸೇವೆ ಮಾಡಿದರೆ, ಆ ಪುಣ್ಯ ಇದ್ರೆ ಮಾತ್ರ ಅವ್ರು ಬರ್ತಾರೆ. ಹಾಗಂತ ನಾವು ನಿರಾಶಿತರಾಗಬಾರ್ದು. ಏನು ಪ್ರಚಾರ ಮಾಡಿದ್ರೆ ಯಾರು ಬರೋದಿಲ್ಲ, ಯಾರು ಭಕ್ತರಾಗೋದಿಲ್ಲ ಅಂತಂದ್ರೆ ನಾನು ಮೇಲೆ ಕೂತ್ಕೊಂಡು ಪಾಠನೆ ಜಪ ಮಾಡ್ಕೊಂಡು ಕೂತ್ಕೋತೀನಿ ಅಂತ ಪ್ರಯತ್ನ ಮಾಡಬಾರ್ದು. ಪ್ರಭುಪಾದರು ವಿಶ್ವಾದ್ಯಂತ ಹೋಗಿ ಪ್ರಚಾರ ಮಾಡಿದ್ರು, 14 ಬಾರಿ ಭೂಮಿಯನ್ನು ಸುತ್ತಾಡಿದ್ರು. ಯಾರಿಗೆಲ್ಲ ಯೋಗ್ಯತೆ ಇತ್ತು, ಯಾರೆಲ್ಲ ಆ ಕೃಪೆಯನ್ನು ತಗೊಂಡ್ರು ಅವರೆಲ್ಲ ಭಕ್ತರಾದ್ರು. ವಿಶ್ವಾದ್ಯಂತಗೆ ಎಲ್ಲರೇನು ಕೃಷ್ಣ ಭಕ್ತಿ ಆಗಿಲ್ಲ. ಸ್ವಯಂ ಚೈತನ್ಯ ಮಹಾಪ್ರಭು ಭಾರತದಲ್ಲಿ ಸಂಚಾರ ಮಾಡಿದ ತಕ್ಷಣ ಎಲ್ಲರೂ ಭಕ್ತರಾಗಿಲ್ಲ. ಸ್ವಯಂ ಭಗವಂತ ಯಾವತ್ತೂ ಕೂಡ ಯಾವ ಅವತಾರಗಳು ಕೂಡ ಎಲ್ಲರನ್ನು ಭಕ್ತರಾಗಿ ಮಾಡಲಿಲ್ಲ. ಯಾರ್ಯಾರು ಭಕ್ತಿ ಮಾಡ್ತಾ ಇದ್ರೆ ಅವ್ರನ್ನು ಕರ್ಕೊಂಡು ಹೋದ್ರೆ ಹೊರತು ಎಲ್ಲರನ್ನು ಭಕ್ತರ ಮಾಡಲಿಕ್ಕೆ ಪ್ರಯತ್ನ ಆಗಿಲ್ಲ. ಆದ್ರಿಂದ ಯಾಕಂತ ಹೇಳಿದ್ರೆ ಜೀವಾತ್ಮ ಎಲ್ಲಿ ತನಕ ಸ್ವ ಇಚ್ಛೆ, ಭಗವಂತ ಯಾರಿಗೂ ಒತ್ತಡ ಹಾಕ್ತಾ ಇಲ್ಲ, ನಿಮ್ಮ ಇಚ್ಛೆ. ಈ ಅವಕಾಶ ಕೊಡ್ತಾ ಇದ್ದೀನಿ ವಾಪಸ್ ಬರಲಿಕ್ಕೆ, ಬಂದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ನೀನು ಇಲ್ಲೇ ಸ್ವತಂತ್ರವಾಗಿ ನಾನೇ ನೀನು ಇಲ್ಲದೆ ಬದುಕ್ತೀನಿ ಅಂತ ಆಸೆ ಇದ್ರೆ ಸರಿ, ಅದಕ್ಕೂ ಓಕೆ. ಅದರಿಂದ ನಮ್ಮ ಕೈಯಲ್ಲಿದೆ, ನಾವು ಉತ್ಸಾಹ ಕಳ್ಕೋಬಾರ್ದು. ಪ್ರಭುಪಾದ ನಮಗೆ ಆಶ್ವಾಸನೆ ಕೊಡ್ತಾ ಇದ್ದಾರೆ, ಶುದ್ಧರಾಗಿರಿ, ನೀವು ಶುದ್ಧರಾಗಿರಿ, ಬೇರೆಯವರು ಭಕ್ತರಾಗಿಲ್ಲ ಅಂತ ಹೇಳಿ ನೀವು ಭಕ್ತಿನ ಬಿಡಬೇಡಿ. ನಾವ್ಯಾಕೆ ಭಕ್ತಿ ಮಾಡಬೇಕು, ಎಲ್ಲರೂ ಹಿಂಗೆ ಇಂದ್ರಿಯ ಭೋಗಿಸ್ತಾ ಇರ್ಬೇಕಾದ್ರೆ ನಾನ್ಯಾ ಕೃಷ್ಣನ ಸಾಧನೆ ಮಾಡಬೇಕು, ನಾನೇ ಕೃಷ್ಣನ ತಪಸ್ಸೆ ಮಾಡಬೇಕು, ನಾನ್ಯಾ ಕೃಷ್ಣನ ಕಷ್ಟಪಡಬೇಕು ಅನ್ನೋ ಉತ್ಸಾಹವನ್ನು ಕಳ್ಕೋಬೇಡಿ. ನಾವು ಶುದ್ಧರಾಗಿರಬೇಕು, ಪ್ರಯತ್ನ ಮಾಡಬೇಕು. ಭಕ್ತಾದ್ರಿಗಳಾಗ್ತಾರೆ, ಯಾರೂ ಆಗಿಲ್ಲ ಅಂತ ಹೇಳಿದ್ರು ನಾವಾದರೂ ಕೃಷ್ಣ ಲೋಕಕ್ಕೆ ಹೋಗ್ತೀವಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ನನ್ನ ಪ್ರಶ್ನೆಗಳಿದೆಯಾ? ಜೀವನದಲ್ಲಿ ನಾವು ಮದುವೆ ಮಾಡ್ಕೋಬೇಕಾ ಮಾಡ್ಕೋಬಾರ್ದ ಅವಶ್ಯಕತೆ ಇಲ್ಲ. ಮಾಡ್ಕೋಬೇಕು ಅನ್ನುವಂಥದ್ದು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಅಥವಾ ಮೋಕ್ಷ ಪ್ರಾಪ್ತಿ ಆಗಲಿಕ್ಕೆ ಅದು ಏನು ಕಾರಣ ಏನಲ್ಲ. ಭಗವಂತ ಎಲ್ಲೂ ಮದುವೆ ಮಾಡಿಕೊಂಡ್ರೇನೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದರು. ಅರೆ ಯಾರಿಗೆ ಇಂದ್ರಿಯಗಳ ಮೇಲೆ ನಿಯಂತ್ರಣ ಮಾಡ್ಕೊಳಕ್ ಆಗ್ತಾ ಇಲ್ಲ, ಅನೈತಿಕ ಸಂಬಂಧ ಮಾಡೋ ಬದಲು ಒಂದು ನಿಯಂತ್ರಿತವಾಗಿ ವಿವಾಹಿತರಾಗಿ ಕೃಪೆ ಪಡೆಯುತ್ತ ಅಲ್ಲಿ ಒಳ್ಳೆಯ ಸಂತಾನಕ್ಕೋಸ್ಕರ ವಿವಾಹ ಆಗಬೇಕು ಅಂತ ಹೇಳಿದ್ದಾರೆ. ಯಾರಿಗೆ ಇಂದ್ರಿಯಗಳನ್ನು ವಶಪಡಿಸಿಕೊಳ್ಳುವಂತಹ ಶಕ್ತಿ ಇದೆ ಅವರು ಹಾಗೆಯೇ ಮುಂದುವರಿಯಬಹುದು. ಬ್ರಹ್ಮಚಾರಿಯಿಂದ ನೇರವಾಗಿ ಅವನು ವೈಕುಂಠ ಲೋಕಕ್ಕೆ ಹೋಗ್ಬೋದು. ಯಾರಿಗಾಗಲ್ಲ, ಬ್ರಹ್ಮಚಾರಿ ಗೃಹಸ್ಥ, ಗೃಹಸ್ಥನಾಗಿದ್ದರೂ ಕೂಡ ಅವನು ಸ್ವಲ್ಪ ಅವಧಿಯಲ್ಲಿ ಇದ್ದು ಅನಂತರ ವಾನಪ್ರಸ್ಥಿ ಆಗಬೇಕು, ಅನಂತರ ಅವನು ಮೋಕ್ಷವನ್ನು ಪ್ರಾಪ್ತಿ ಮಾಡಬೇಕು. ಹೀಗೆ ಬೇರೆ ಬೇರೆ ಸ್ಟೇಜಲ್ಲಿ ಬೇರೆ ಬೇರೆ ನಿಯಮಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಂದು ಸಣ್ಣ ಸಮಯ ಮಾತ್ರ ಇಂದ್ರಿಯ ಭೋಗಿಸಲಿಕ್ಕೆ ಒಂದು ಅವಕಾಶ, ಅದು ನಿಯಮಿತ ರೂಪದಲ್ಲಿ ಕೇವಲ ಸಂತಾನ ಉತ್ಪನ್ನ ಮಾಡಲಿಕ್ಕೋಸ್ಕರ ಆ ಜವಾಬ್ದಾರಿ ತಗೊಂಡು ಇಂದ್ರಿಯ ಭೋಗಿಸ್ಬೇಕೆ ಹೊರತು ಇವತ್ತಿನ ತ್ಯಾರ ಗರ್ಭನಿರೋಧಕ ಪದಾರ್ಥವನ್ನು ಉಪಯೋಗ ಮಾಡಿಕೊಂಡು ಜೀವನ ನಡೆಸುವಂಥದ್ದು ಇದು ಅನೈತಿಕವಾದಂಥದ್ದು, ಇದು ಪಾಪಭರಿತವಾಗಿರುವಂಥದ್ದು. ಪುರುಷ ಸ್ತ್ರೀ ದೈಹಿಕ ಸಂಘ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಮುಂದೆ ಸಂತಾನ ಉತ್ಪಾದನಕ್ಕೆ ಜವಾಬ್ದಾರಿ ತಗೋಬೇಕು, ಈ ಭಾವನೆಯಿಂದನೇ ಅವರು ಸೇರಬೇಕು. ಹೀಗೆ ಇದ್ದಾಗ ಏನಾಗುತ್ತೆ, ಆ ವ್ಯಕ್ತಿಗೆ ವೈರಾಗ್ಯಗಳು ಬರುತ್ತೆ, ಕಾಲಕ್ರಮೇಣವಾಗಿ ಅವನ ಮನಸ್ಸು ದೃಢವಾಗಿ ಅದೇ ತೊಡಗುತ್ತೆ ಅನ್ನೋದು ಶಾಸ್ತ್ರಗಳು ಉಪದೇಶ ಮಾಡುವಂಥದ್ದು.
ಏನೇ ಮಾಡಿದ್ರು ಕೂಡ ಎಲ್ಲಕ್ಕ ನಿಯಮಗಳು ಇದ್ದೇ ಇದೆ. ನಿಯಮಗಳ ಹೊರಗಡೆಯಿಂದ ನಾವು ಮಾಡಲಿಕ್ಕೆ ಹೋಗಬಾರದು. ಆದರೆ ಇವತ್ತಿನ ದಿವಸದಲ್ಲಿ ಎಲ್ಲರೂ ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದರಿಂದನೇ ಎಲ್ಲ ರೀತಿಯ ಕಷ್ಟಗಳು ಬರ್ತಾ ಇದೆ. ಜೀವನ ಜೀವನದಲ್ಲಿ ಏನ್ ಮಾಡಬೇಕು, ಜೀವನದಲ್ಲಿ ಮಾಡಬೇಕಾಗಿರೋದು ಕೃಷ್ಣ ಭಕ್ತ, ಅಷ್ಟೇ ಜೀವಾತ್ಮದ ಕೆಲಸ. ಮಾನವ ಬಟ್ ನಮಗೆ ಆ ಜವಾಬ್ದಾರಿ ಯಾರು ನಮ್ಗೆ ಹೇಳಿಲ್ಲ. ನಿಮ್ಮಿಂದ ನಮ್ಮಿಂದ ಸಂತಾನ ಹುಟ್ಟಿಸಿ ನಾವು ಅವರಿಗೆ ಭಕ್ತಿಯಲ್ಲಿ ಕೊಡಿಸ್ಬೇಕು ಅಂತ ನಮ್ಗೆ ಯಾರು ಜವಾಬ್ದಾರಿ ಕೊಟ್ಟಿಲ್ಲ. ನಮ್ಗೆ ಹೇಳಿರುವಂತದ್ದು ನಾವು ಭಕ್ತರಾಗಿ ಭಗವಂತ ಲೋಕಕ್ಕೆ ಹೋಗ್ಬೇಕು ಅಂತ ಅಷ್ಟೆ. ಭಗವಂತ ಯಾರಾದ್ರೂ ಜವಾಬ್ದಾರಿ ಕೊಟ್ಟಿದ್ದೆ, ಉದಾಹರಣೆಗೆ ಬ್ರಹ್ಮ ಭಗವಂತ ಹೇಳಿದ ನೀ ಜವಾಬ್ದಾರಿ ತಗೊಂಡು ನೀನು ಸಂತಾನ ಉತ್ಪನ್ನ ಮಾಡಬೇಕು, ನಿನ್ನ ಕರ್ತವ್ಯ ಹೇಳಿದಾಗ ಅದರಿಂದ ಬ್ರಹ್ಮ ತಪಸ್ಸೆ ಮಾಡಿ ಅವನು ಮನುಗಳನ್ನು ಸಪ್ತ ಋಷಿಗಳನ್ನು ಸೃಷ್ಟಿ ಮಾಡಿದ, ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದ, ಪ್ರಜಾಪತಿಗಳು ಅವರಿಗೆ ಜವಾಬ್ದಾರಿ ಇತ್ತು. ಆದರೆ ಅದರಲ್ಲೂ ಕೂಡ ಬ್ರಹ್ಮನ ಸೃಷ್ಟಿಯಲ್ಲೂ ಚತುರ್ಕುಮಾರ ಬ್ರಹ್ಮ ಮತ್ತು ಸೃಷ್ಟಿ ಮಾಡ ಚತುರ್ಕುಮಾರನ ಸೃಷ್ಟಿ ಮಾಡಿದ ನೀನು ಸಂತಾನ ಉತ್ಪನ್ನ ಮಾಡಿ ಅಂತ ಅವ್ರ ಕಡೆ ನಾವು ಮಾಡಲ್ಲ. ನಾವು ಇದರಲ್ಲಿ ಭಾಗಿ ಆಗೋದಿಲ್ಲ. ನನ್ನ ಜೀವನ ಇದಕ್ಕೋಸ್ಕರ ಅಲ್ಲ, ನಾನು ಭಕ್ತಿ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ತಿರಸ್ಕಾರ ಮಾಡಿ ಅವರು ಬ್ರಹ್ಮಚಾರಿಗಳಿಗೆ ಹುಡ್ಕೊಂಡ್ಬಿಟ್ರು. ಹೀಗೆ ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಭಗವಂತ ಕೊಟ್ಟಿದ್ರೆ ಅಥವಾ ಗುರುಗಳು ಆದೇಶ ಮಾಡಿದರೆ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಪ್ರಥಮ ಕರ್ತವ್ಯ ಕೇವಲ ಕೃಷ್ಣ ಭಕ್ತಿ ಅಷ್ಟೆ. ಕೃಷ್ಣ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ನಮ್ಗೇನು ಆದೇಶ ಇದೆ ಅಷ್ಟು ನಾವು ಮಾಡ್ತೀವಿ. ಇದು ನಮ್ಮ ಲಕ್ಷ್ಯ, ಅಂತಿಮದ ಲಕ್ಷ್ಯ ನಾವು ಕೃಷ್ಣ ಹತ್ರ ಹೋಗ್ಬೇಕು, ಈ ಸಂಸಾರ ಬಂದಾಗ ಮುಕ್ತರಾಗಬೇಕು. ಇದು ನಮ್ಮ ಮೊದಲ ಜವಾಬ್ದಾರಿ. ನಮ್ಮ ಆತ್ಮವನ್ನು ಈ ಭೌತಿಕ ಜಗತ್ತಿನಿಂದ ಹೊರತಗೊಂಡು ಹೋಗ್ಬೇಕು ನಮ್ಮ ಮೊದಲ ಜವಾಬ್ದಾರಿ. ಇದು ಇಕ್ಕಿದೆಲ್ಲ ಅದರ ನಂತರ ಬರುವಂತದ್ದು. ಸರಿ, ಯಾವ ಪ್ರಶ್ನೆಗಳು? ನಂತರ ಆಶ್ರಮ ಭಾಗವತಕ್ಕೆ